ಗ್ರಾಮಗಳ ಆಚೆ ಮಕ್ಕಳು ಮತ್ತು ಏನೂ ತಪ್ಪು ಮಾಡದೆ ಅವರು ನೋವುಂತಿದ್ದಾರೆ. ಯಾಕಂದರೆ ಒಂದು 8 ವರ್ಷಗಳ ಹಿಂದೆ ಒಂದು ತಿಂಗಳ ಕಾಲ ಇಡೀ ವೆಸ್ಟ್ ಬ್ಯಾಂಕ್ ಗಾಜಾಗೆ ಹೋಗಲಿಲ್ಲ. ಜೆರುಸಲೇಮ್, ನಜರತ್, ಹೆಬ್ರೋನ್, ಹೈಫಾ, ಅಫ್ಕೋರ್ಸ್ ಅಲ್ಲಿನ ರಾಜಧಾನಿ ಎಲ್ಲ ತಿರುಗಾಡ್ ಎಲ್ಲ ಧರ್ಮದ ಜನರ ಜೊತೆಗೆ, ಕ್ರೈಸ್ತರು, ಪ್ಯಾಲೆಸ್ತೇನಿಯನ್ ಕ್ರೈಸ್ತರು, ಪ್ಯಾಲೆಸ್ತೇನಿಯನ್ ಯಹೂದಿಗಳು, ಪ್ಯಾಲೆಸ್ತೇನಿಯನ್ ಅರಬ್ಬರ ಜೊತೆಗೆ ನಾನು ಮಾತಾಡಿ ಬಂದಿದ್ದೆ. ಆದರೆ ಒಂದು ಮುಖಪುಟ ಕೂಡ ಜೆರುಸಲೇಮ್ ಪುಸ್ತಕದಲ್ಲಿದೆ. ನನಗೆ ಒಂದು 8 ದಿನಗಳಿಂದ ನಿಜವಾಗ್ಲೂ ನಿದ್ರೆ ಇಲ್ಲ. ಮತ್ತು ಯಾಕಂದರೆ ಯಾವುದೇ ಊರಿಗೆ, ದೇಶಕ್ಕೆ ಪ್ರವಾಸ ಹೋದರೆ ಭಾವನಾತ್ಮಕವಾಗಿ ಆ ದೇಶ, ಪ್ರದೇಶ ನಂದಾಗ್ಬಿಡ್ತದೆ. ಜೋಶಿ ಮಠ ಕುಸಿದಾಗ ನನಗೆ ಜೀವ ತಡೀಲಿಲ್ಲ. ನಾನು ಪ್ರಜಾವಾಣಿಯಲ್ಲಿ ತಕ್ಷಣ ಬರದೆ ಕುಸಿಯುತ್ತಿರುವ ಜೋಶಿ ಮಠ ಅಂತ, ಬಿಕಾಸ್ ಜೋಶಿ ಮಠ ಈಸ್ ಇನ್ ಮೈ ಹಾರ್ಟ್. ಹಾಗೆ ಸೊ ತಮ್ಮ ಒಪ್ಪಿಗೆ ಇದ್ದರೆ ನಮ್ಮ ಈ ಚರ್ಚೆಯನ್ನು ಆ ತಬ್ಬಲಿಗಳಿಗೆ ಅರ್ಪಿಸೋಣ. ಎರಡನೇದು 60 ಪುಸ್ತಕ ಬರೆದು ಅಂತ ಆಪಾದನೆ ಮಾಡಿದ್ರು, 60 ಇಲ್ಲ. ಏಕೆಂದರೆ ಜಾಸ್ತಿ ಬರೆಯೋದು ಕ್ರೈಮ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ನನ್ನ ಮಟ್ಟಿಗೆ ಒಂದು 30 ಪುಸ್ತಕ ನಂದಿರ್ಬೋದು, 30 ಅಲ್ಲ ಒಂದು 10-15 ಎಡಿಟೆಡ್ಡು. ಗುರುಗಳಿಗೆ ಕಟಕಟೆಯಲ್ಲಿ ನಿಲ್ಲಿಸೋಕ್ಕೆ 60 ಮಾಡಿದ್ದಾರೆ ಅವರು. ಒಂದು ಬಗೆಯಲ್ಲಿ ಎರಡು ಮೂರು ನಿಮಿಷ ಅಷ್ಟೇ ನಾನು ತಗೊಳ್ತೇನೆ. ಯಾಕಂದರೆ ನಾನು ನಿಮ್ಮ ಮಾತನ್ನು, ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ಕೇಳೋಕ್ಕೆ ಬಯಸ್ತೀನಿ. ಮೊದಲನೇದು, ಕನ್ನಡದಲ್ಲಿ ನಾನೊಬ್ಬ ಭಾಗ್ಯವಂತ ಲೇಖಕ ಇರಬಹುದು. ನನಗೆ ಸಿಕ್ಕಿರೋಷ್ಟು ಓದುಗರ ಪ್ರೀತಿ ಸ್ವಲ್ಪ ಕೇಳಿಸ್ಲಿ, ಏನು ಆಡಿಬಲ್ ಅಲ್ಲ ಅಂತ ಅನ್ನಿಸ್ತು. ನಾನು ಅದು ಬರೀ ಪತ್ರಗಳು, ಫೋನ್ ಮತ್ತು ಮೆಸೇಜ್ಗಳ ಮೂಲಕ ಅಲ್ಲ, ಕರ್ನಾಟಕದಲ್ಲಿ ಎಲ್ಲಿಯಾದರೂ ಹೋದರೆ ನನಗೆ ಜನ ನನ್ನ ಲೇಖನಗಳ ಮೂಲಕ, ನನ್ನ ಪುಸ್ತಕಗಳ ಮೂಲಕ ನನಗೆ ಗುರುತಿಸಿ ಮಾತಾಡ್ತಾರೆ. ಆ ಕಾರಣಕ್ಕಾಗಿ ನಾನೊಬ್ಬ ಬಹಳ ಅದೃಷ್ಟವಂತ ಲೇಖಕ ಇರ್ಬೋದು. ಯಾಕಂದರೆ ನನ್ನ ಪುಸ್ತಕಗಳ ಯೋಗ್ಯತೆಗೆ ಮೀರಿ ನನಗೆ ಪ್ರೀತಿ ಸಿಕ್ಕಿದೆ. ಅದಕ್ಕಾಗಿ ನಾನು ಬಹಳ ಕೃತಜ್ಞನಾಗಿದ್ದೇನೆ. ನನ್ನ ಬರಹದಲ್ಲಿ 4 ಹಂತಗಳನ್ನು ನಾನು ದಾಟ್ತಾ ಇದ್ದೀನೋ ಏನೋ ಗೊತ್ತಿಲ್ಲ. ಆರಂಭದಲ್ಲಿ ನಾನು ಕತೆಗಳನ್ನು ಬರಿತಾ ಇದ್ದೆ, ಅದನ್ನು ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಅದು ಕಡ್ಡಾಯವಾಗಿ ಅದರ ನಾಯಕ ಪ್ರೇಮ ಭಗ್ನ ಆಗ್ತಾ ಇತ್ತು. ಆ ಕತೆಗಳ ಹೆಸರು ಕೂಡ ತಳ ಒಡೆದದ್ದು, ಬಿರುಕು, ಈ ಥರ ಆ ಥರ ಇತ್ತು. ಅದನ್ನು ಒಂದೇ ಒಂದು ಕಥೆಯನ್ನು ಅಕ್ಷರವನ್ನು ಓದದೆ ಪ್ರಕಟ ಮಾಡುವ ಇಬ್ಬರು ಸಂಪಾದಕರು ನನಗೆ ಸಿಕ್ಕಿದ್ರು. ಅದು ಪಾಟೀಲ್ ಪುಟ್ಟಪ್ಪನವರ ಪ್ರಪಂಚ, ಇಲ್ಲಿ ಕಲ್ಲೇ ಶಿವರೋತ್ತಮ ರಾವ್ ಅವರ ಜನಪ್ರಗತಿ. ಅವರಿಗೆ ಲೇಖನಗಳ ಕೊರತೆ ಇತ್ತು ಅಂತ ಕಾಣ್ತದೆ. ಹಾಗಾಯಿತು, ಅದು ಯಾರೂ ಓದ್ತಿರಲಿಲ್ಲ. ಅದು ಇಲ್ಲ, ಈಗ ಓದುವಾಗ ನನಗೆ ಭಾಳ ನನಗೆ ಕಣ್ಣೀರು ಬರ್ತದೆ. ಇಷ್ಟು ಕನ್ನಡ ಕೆಟ್ಟ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಹೆಂಗೆ ಬದುಕಿದ್ದೀನಿ ನಾನು ಅಂತ. ಅದನ್ನು ನಾನು ಹಾಕಿದೆ ಅದ್ರ ಬಗ್ಗೆ. ಆವಾಗ ಕಾಳೇಗೌಡ ನಾಗವಾರ ಅವರು, ಏ ಹಾಕು ಅದು ಫೇಸ್ಬುಕ್ಕಲ್ಲಿ ಅಂತ. ಆ ದಡ್ಡತನ ಮಾಡಿಲ್ಲ ನಾನು. ಯಾಕಂದರೆ ಆಮೇಲೆ ಕೂಡ ಒಂದು ಕತೆ ಬರೆದೆ. ಆವಾಗ ಯಾರೋ ನನ್ನ ಹಿತೈಷಿಗಳು ಎಚ್ಚರಿಸಿದರು, ಇದೆಲ್ಲ ವಿಮರ್ಶೆ ಸಂಶೋಧನೆ ಮಾಡಿ ಸ್ವಲ್ಪ ಮಟ್ಟಿಗೆ ಗೌರವ ಸಂಪಾದಿಸಿದೆಯಾ, ಈ ಕತೆ ಬರೆದು ಯಾಕಪ್ಪ ಕಳ್ಕೊತೀಯ ಅಂತ. ಅದು ಚಹಾ ರಘುನಾಥ್ ಅವರು ಮಾಡಿದ ಒಂದು ಮೋಸದಿಂದ ವಿಶೇಷ ಅಂಕದಲ್ಲಿ ಬರೆದೆ. ಆಮೇಲೆ ನಾನು ನನ್ನ ಗುರುಗಳಾದ ಜಿ ಎಚ್ ನಾಯಕರು ಮತ್ತು ಚೆನ್ನೈನವರು, ಅವರು ನಮ್ಮ ಕಾಲದ ಶ್ರೇಷ್ಠ ಗುರುಗಳಾಗಿದ್ದರು. ಅವರು ಸಾಹಿತ್ಯ ವಿಮರ್ಶೆ ಮಾಡೋದನ್ನು ಕಲಿಸಿದ ಮೇಲೆ, ಓಹ್ ಇದು ನನ್ನ ಪ್ರಕಾರ ಅಂತ ಅದರಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿದೆ. ಈಗ ಕೂಡ ಸುಭಾಷ್ ಹೇಳ್ದಂಗೆ ಆ ಪುಸ್ತಕಗಳು ಓದುವಾಗ ಹಿಂಸೆ ಆಗ್ತದೆ, ಯಾಕಪ್ಪ ಇದು ಬರದೆ ಅಂತ. ಸಾಹಿತ್ಯ ವಿಮರ್ಶೆ ಬಹಳ ಲಿಟ್ರರಿಯಾಗಿ ಬರೀಲಿಲ್ಲ ನಾನು ಆರಂಭದಲ್ಲೇ. ಪ್ರತಿ ಸಂಸ್ಕೃತಿ ಬಹಳ ಲಿಟ್ರರಿಯಾಗಿಲ್ಲ ಅದು. ಆದರೂ ಅದನ್ನು ಬಿಟ್ಟುಕೊಟ್ಟೆ ನಾನು. ಆಮೇಲೆ ಬಿಟ್ಟುಕೊಟ್ಟು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ನಾನು ಸಂಶೋಧನೆ ಮಾಡಿದೆ. ಅದು ಹೆಚ್ಚಾಗಿ ಫಿಲಾಸಫಿ ಮತ್ತು ರಿಲಿಜನ್ಗೆ ಸಂಬಂಧಿಸಿದ್ದು. ಮೆಥಾಡಿಕಲಿ ನಾನು ಆ ಕ್ಷೇತ್ರದವನಲ್ಲ. ಆದರೆ 92 ಡಿಸೆಂಬರ್ 6 ಘಟನೆ ನನಗೆ ಏನಾದರೂ ಸಾಹಿತ್ಯದಿಂದ ಅಲ್ಲ, ಬೇರೆ ಈ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೇನಾದರೂ ಹುಡುಕಬೇಕು ಅಂತ ಅನಿಸಿದಾಗ ನಾನು ಶುರು ಮಾಡಿದ ಪಯಣ ಇವಾಗ 5-6 ಪುಸ್ತಕಗಳಾಗಿದೆ. ಅದು ನಾಥ, ಶಾಕ್ತ, ಆರೂಢ, ಗುರುಪಂಥ, ಈಗ ಧಮ್ಮಪಂಥದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಅದು ಬಹುಶಃ ಮುಂದಿನ ವರ್ಷ ಬರ್ಬೋದು. ಅದು ಕೊನೆ ಸರಣಿ, ಇಲ್ಲಿ ಕೊನೆ ಪುಸ್ತಕ ಆಗ್ಬೋದು. ಅದು ಏನೋ ನನ್ನ 2ನೇ ಹಂತ. 3ನೇದು ಮತ್ತು ಕೊನೆಯದು, ನನ್ನ ಈ ಎರಡೂ
ವಿಧಾನಗಳಲ್ಲಿ ವಿಮರ್ಶೆ ಮತ್ತು ಸಂಶೋಧನೆಯಲ್ಲಿ ನನ್ನ ಅನುಭವಗಳು ಏನಿತ್ತು, ನನ್ನ ಬಾಲ್ಯದ್ದು, ಅದು ಬಳಕೆ ಆಗಿರಲಿಲ್ಲ ಅಥವಾ ಅವುಗಳ ಜೊತೆಗೆ ಅನುಸಂಧಾನ ಆಗಿರಲಿಲ್ಲ. ನಾನು ಪ್ರವಾಸ ಕಥನಗಳನ್ನು ಬರೋಕ್ಕೆ ಶುರು ಮಾಡಿದ್ಮೇಲೆ ಅಥವಾ ಈ ಥರ ಆತ್ಮಕಥೆಯ ಬರಹಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಓದುಗರು ತುಂಬ ತುಂಬ ಬೇರೆ ರೀತಿಯಲ್ಲಿ ಬೇರೆಯೇ ಓದುಗರು. ಅದೊಂದು ಸ್ವಲ್ಪ ಅಕಾಡೆಮಿಕ್ ವಲಯದಲ್ಲಿತ್ತ, ಮೊದಲ ಎರಡು ಪ್ರಕಾರಗಳಿಗೆ ಅಕಾಡೆಮಿಕ್ ವಲಯದ ಓದುಗರು, ಇದು ಬೇರೆಯೇ ಓದುಗರು ಮತ್ತು ಹೆಚ್ಚಾಗಿ ಮಹಿಳೆಯರು. ನಾನು ಹೆಂಡತಿ ಯಾವಾಗಲೂ ಹೇಳ್ತಿರ್ತೇನೆ, ಅನಂತಮೂರ್ತಿ ಬಿಟ್ಟರೆ ಹೆಂಡತಿನ ಹೆಚ್ಚು ಕರ್ಕೊಂಡು ತಿರುಗಿದ್ದು ನಾನು ಕನ್ನಡಿಗರಲ್ಲಿ, ಲೇಖಕರಲ್ಲಿ, ಮತ್ತು ಹೆಚ್ಚು ಮುನ್ನುಡಿ ಬರೆದಿರೋದು ಮಹಿಳೆಯರಿಗೆ ನಾನೇ. ಓದುಗರು ನನಗೆ ಲಲಿತ ಪ್ರಬಂಧ ಪ್ರಕಾರ ಒಂದು ಹೆಣ್ಣು ಪ್ರಕಾರ ಇರ್ಬೋದು ಅಂತಲೂ ಅನಿಸ್ತಾ ಇದೆ. ಯಾಕಂದರೆ ಬಹಳ ದಿನ ಏ ನಮ್ಮನೇಲಿ ಗುಬ್ಬಿ ಗೂಡು ಕಟ್ಟಿದೆ, ನೀನು ಬರೆದಿದ್ದು ಹಿತ್ತಲ ಜಗತ್ತು ಅಂತ ಕನೆಕ್ಟ್ ಮಾಡ್ಕೊಳ್ತಾ ಇದ್ರು. ಆತ್ಮಕಥೆ ಓದಿದ ಮೇಲೆ ಕೂಡ ಬಂದಿರೋ ಬಹಳಷ್ಟು ಪತ್ರಗಳು ಗಂಡಸು ಬರೆದಂಗಿಲ್ಲ ಅಂತ ನನಗೆ, ನಾನು ಗಂಡಸ್ತಿನ ಬಗ್ಗೆ ಶಂಕೆ ಬರೋ ಥರ ಆಗೋಯ್ತು. ಇದೇನು ಗಂಡಸ್ತರ ಇಲ್ಲ, ಇದು ಗಂಡು ಪ್ರಧಾನ ದನಿ ಇಲ್ಲ ನಿನ್ನ ಆತ್ಮಕಥೆಯಲ್ಲಿ ಅಂತ. ಸೊ ಈ ಮೂರನೇ ಪ್ರಕಾರ ಮಹಿಳೆಯರಿಗೆ ಯಾಕೆ ಪ್ರಿಯವಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಖಂಡಿತ ಈ ಮೂರನೇ ಪ್ರಕಾರ ಸುಭಾಷ್ ಬೇರೆ ಒಂದು ಸಂತೋಷ ಕೊಟ್ಟಿದೆ ಲೇಖಕನಾಗಿ. ಮತ್ತು ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳನ್ನು ನಿಷ್ಠುರವಾಗಿ ಪ್ರತಿಕ್ರಿಯೆಗಳನ್ನು ಕೇಳೋಕ್ಕೆ ನಾನು ಬಯಸ್ತೇನೆ. ಆದರೆ ಇಷ್ಟಂತೂ ಹೇಳಬಲ್ಲೆ, ಒಂದು ಹಲವಾರು ಮಾದರಿಗಳು ಇವೆ. ನನ್ನ ಪ್ರಿಯವಾದ ಪ್ರಕಾರ ಆತ್ಮಕಥೆಯ ಪ್ರಕಾರ ಅದನ್ನು ನಾನು ಕನ್ನಡ ಸಾಹಿತ್ಯದ ಅಧೋಲೋಕ ಅಂತ ಒಂದು ಲೇಖನ ಬರೆದೆ. ಅದು ಅನಂತಮೂರ್ತಿಯವರಿಗೆ 75 ವರ್ಷ ಆದಾಗ ಉಡುಪಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಂಡಿಸಿದ ಒಂದು ಪ್ರಬಂಧ ಅದು. ನಮ್ಮಲ್ಲಿ ಕೆಲವು ಲಿಟ್ರರಿ ಜಾನ್ರ್ಗಳನ್ನು ಇಗ್ನೋರ್ ಮಾಡಲಾಗಿದೆ ನಮ್ಮ ಚರ್ಚೆಗಳಲ್ಲಿ, ವಿದ್ವತ್ ಚರ್ಚೆಗಳೆಲ್ಲದರಲ್ಲಿ ಆತ್ಮಕಥೆ ಕೂಡ ಒಂದು. ಅದು ಯಾಕೆ ನನ್ನ ಪ್ರಿಯವಾದ ಪ್ರಕಾರ ಅಂದರೆ ಅದೊಂಥರ ಸಬಾಲ್ಟರ್ನ್ ಇದ್ದಂಗೆ. ಅಲ್ಲಿ ಯಾರೋ ಒಬ್ಬ ವ್ಯಾಪಾರಿ, ಕನ್ನಡ ಭಾರತದ ಮೊಟ್ಟ ಮೊದಲ ಆತ್ಮಕಥೆ ಒಬ್ಬ ವ್ಯಾಪಾರಿ ಇದು, ಜೈನ ವ್ಯಾಪಾರಿ ಇದು, ಅರ್ಧ ಕಥಾನಕ್ಕಂತ ಲಕ್ನೋದ ವ್ಯಾಪಾರಿ. ಯಾರೊಬ್ಬ ರೈತ, ಸಾಹಿತಿಗಳಾಗಿ ಹೆಸರು ಪಡೆಯದ ವ್ಯಕ್ತಿಗಳೂ ಕೂಡ ಬರೀಬಹುದಾದ ಒಂದು ಜಾನ್ರ ಇದ್ದರೆ ಅದು. ಸೊ ಕನ್ನಡಕ್ಕೆ ಯಾವಾಗಲೂ ನಾವು ಅಧ್ಯಾಪಕರು ಬರೆಯೋ ಬರಹಕ್ಕೆ ಭಾಳ ಬೇಗ ಮಂಕು ಕವಿತದೆ. ಯಾಕಂದರೆ ಪಾಠ ಮಾಡಿದ ಸವೆದ ಸಿದ್ಧವಾದ ಭಾಷೆ ಬಳಸ್ತಾ ಇರ್ತೀವಿ, ಭಾಷಣ ಸೆಮಿನಾರ್ಗಳ ಭಾಷೆ. ಆಗ ನನಗೆ ವೈದ್ಯರು, ನಮ್ಮ ನಾಗಲೋಟಿ ಮಠ ಅವರು, ಇನ್ಯಾರೊಬ್ಬ ಪೆಜತ್ತಾಯ ಅಂತ ಯಾರೊಬ್ಬ ರೈತ, ಈ ಥರದ್ದೆಲ್ಲ ಓದುವಾಗ ನನಗೆ ಕನ್ನಡಕ್ಕೆ ಮೂರು ಶಕ್ತಿಗಳು ಇದರಿಂದ ಬರ್ತಾ ಇವೆ ಅಂತ. ಒಂದು ಹೊಸ ಭಾಷೆಯೇ ಬರ್ತಾ ಇದೆ, ಹೊಸ ಅನುಭವ ಲೋಕ ಬರ್ತಾ ಇದೆ, ಮತ್ತು ಹೊಸ ಪರ್ಸ್ಪೆಕ್ಟಿವ್ ಬರ್ತಾ ಇದೆ. ಇಂಥದ್ದೊಂದು ಸಾಹಿತ್ಯ ಪ್ರಕಾರವನ್ನು ಕಾವ್ಯ ಕಥೆ ಕಾದಂಬರಿ ಕೇಂದ್ರಿತವಾಗಿಯೇ ಚರ್ಚೆ ಮಾಡುವ ಕನ್ನಡ ಸಾಹಿತ್ಯ ವಿಮರ್ಶೆ ಬಹುಮಾನಗಳು ಇವೆಲ್ಲವೂ ಕೂಡ, ನೀವು ಅಕಾಡೆಮಿ ಬಹುಮಾನ ಪಟ್ಟಿ ನೋಡಿದ್ರೆ ಮೊದಲು ಕಾವ್ಯ, ಅಲ್ಲೊಂದು ಶ್ರೇಣೀಕರಣ ಇದೆ. ಪಾಪ ಇದೆಲ್ಲೋ 16ನೇದು 17ನೇದು ಆತ್ಮಕಥೆ. ಆಗ ನನಗೆ ಇದು ಬಹಳ ಇಂಪಾರ್ಟೆಂಟ್ ಜಾನ್ರ್ ಅಂತ ಅನಿಸಿತು, ಈಗಲೂ ಅನಿಸ್ತಾ ಇದೆ. ಎರಡನೇದು ಸುಭಾಷ್, ಯಾರ್ಯಾರು ಕನ್ನಡದಲ್ಲಿ ತಮ್ಮ ಚರಿತ್ರೆ ಬಹಳ ಇಂಪಾರ್ಟೆಂಟ್ ಅಂತ ದಾಖಲಾತಿ ಕೊಟ್ಟಿದ್ದಾರೆ ಅದು ನನಗೆ ಅಷ್ಟು ಪ್ರಿಯವಾದ ಪ್ರಕಾರ ಅಲ್ಲ. ಆತ್ಮಕಥೆಗಳು ದಾಖಲಾತಿ ಆಗಬಾರ್ದು ಅಂತ ನನಗೆ ಅನಿಸ್ತದೆ. ನೀವು ನೋಡಿ ಕುವೆಂಪು ಅವರ ಡೈರಿ ಭಾಗಗಳೆಲ್ಲ ಸ್ಕಿಪ್ ಮಾಡಬೇಕು ಅಂತ ಅನಿಸುತ್ತೆ, ಓದಬೇಕಂತ ಅನಿಸೋದೇ ಇಲ್ಲ. ಈ ಒಂದು ಜಿ ಎಚ್ ನಾಯಕರ ಬಗ್ಗೆ ಭಾಳ ಕ್ರಿಟಿಕಲಾಗಿ ನಾನು ಬರಿಬೇಕಾಯಿತು ಬಾಳು ಬಗ್ಗೆ, ಅಂದರೆ ದಾಖಲಾತಿ ಗುಣ. ಸೊ ನಾನು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿ, ನಾನು ಹೇಗೆ ತಪ್ಪಿಸ್ಕೊಳ್ಳೋದು ಸೆಂಟ್ರ್ ಸ್ಟೇಜಲ್ಲಿ, ಯಾಕಂದರೆ ಆತ್ಮಕಥೆ ಆತ್ಮ ಅಂದರೆ ನಾನು ಅಂತ. ಈ ಸ್ವಾದಿಂದ ಹೇಗೆ ಹೊರಗಡೆ ಹೋಗಬೇಕು ಅಂತ ನಾನು ಯೋಚನೆ ಮಾಡಿದೆ. ಸ್ವಾದಿಂದ ಆದಷ್ಟು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಆವಾಗ ಬೇರೆ ಆ ಸ್ಪೇಸನ್ನು, ಆ ಪರಿಸರ, ನಮ್ಮ ಸುತ್ತಮುತ್ತ ಇರೋ ಜೀವನ ಕ್ರಮ ಎಲ್ಲ ಬರುತ್ತೆ ಅಂತ ಯೋಚನೆ ಮಾಡಿ ನಾನು ಪ್ರಯತ್ನ ಮಾಡಿದೆ. ಅದು ಏನಾಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಹೇಳೋದು ಶಾಕಿಂಗ್ ಆದ ಎಕ್ಸ್ಪೀರಿಯೆನ್ಸ್ ಇದ್ದೇ ಇದ್ದರೆ ಅದು ನನ್ನ ದೌರ್ಬಲ್ಯನೇ. ಬಹುಶಃ ಒಂದು ಲಿಬ್ರಲ್ ಆ್ಯಟಿಟ್ಯೂಡ್ ಇರೋದರಿಂದ ಕೂಡ ನನಗೆ ಆಗಿರಬಹುದು. ಬಹಳ ರ್ಯಾಡಿಕಲ್ ಅಥವಾ ಅಂಥ ಅನುಭವ ಲೋಕವೇ ನನಗೆ ಆಗಿಲ್ಲದೇನೂ ಇರಬಹುದು. ಬಟ್ ಇಷ್ಟಂತೂ ನಾನು ಆಸೆಪಟ್ಟೆ ಏನಂದರೆ, ರಾಮು ಸತ್ತೋದ್ರು, ನಮ್ಮ ಟಿ ಎಸ್ ರಾಮಸ್ವಾಮಿ ಅಂತ ಅವ್ರು, ನನ್ನ ಮೊದಲ 5-6 ಕಂತು ಓದಿ, ಏ ನಾನು ನಿನ್ನ ಆತ್ಮಕಥೆ ಓದ್ತಾ ಇದ್ದೀನಿ, ಇದು 1000 ಆತ್ಮಕಥೆ ಅಂತ ಅನಿಸ್ತಾನೆ ಇಲ್ವಲ್ಲೋ ಅಂತ ಹೇಳಿದರು. ಅಂದರೆ ಕನ್ನಡ ಓದುಗ ಲೋಕ ಯಾವ ಥರ ಆಗಿದೆ ಅಂದರೆ, ಒಂದು ಸಮುದಾಯದಿಂದ ವ್ಯಕ್ತಿ ಬಂದರೆ ಒಂದು ಆಂಥ್ರೋಪಾಲಜಿಕಲ್ ಆದ ಡಿಟೇಲ್ಸ್ ಬರೀಬೇಕಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಐ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ದಟ್ ಕಂಪಲ್ಷನ್ ಆಲ್ಸೋ.
ಇಟ್ಸ್ ಇನ್ವಿಸಿಬಲ್ ಕಂಪಲ್ಷನ್. ಅದು ಓದುಗ ಲೋಕದಿಂದ ತುಂಬ ಒತ್ತಡಗಳಿರ್ತದೆ. ನಾವು ಅಂದ್ಕೊಂಡಿರ್ತೀವಿ ನಮ್ಮ ಅನುಭವಗಳಿಗೆ ನಾವು ಏನೋ ಒಂದು ಆಕಾರ ಕೊಡ್ತಿದ್ದೀವಿ ಅಂತ. ಆದರೆ ಅಮೂರ್ತವಾಗಿ ಓದುಗ ಲೋಕ ನಮ್ಮನ್ನು ಏನೇನೋ ಡಿಮಾಂಡ್ ಮಾಡ್ತಿತ್ತು, ಅದರಿಂದ ತಪ್ಪಿಸ್ಕೋಬೇಕಾಗಿತ್ತು ನಾವು. ಹೀಗಾಗಿ ನಮ್ಮ ಕುಟುಂಬ ಇದ್ದದ್ದೇ ಹಾಗೆ. ನಾನು ಡೆಲಿಬ್ರೇಟಾಗಿ ಅದೊಂದು ಸೆಕ್ಯುಲರ್ ಆ ಥರದ್ದೇನು ಬಳಿಯೋಕ್ಕೆ ಹೋಗಲಿಲ್ಲ. ನಮ್ಮ ಕುಟುಂಬ ಇದ್ದದ್ದೆ ಹಾಗೆ. ಬಿಕಾಸ್ ಆಫ್ ನಮ್ಮಪ್ಪ ಕುಲ್ಮೆ ಕೆಲಸದವನಾಗಿ ಅನಿವಾರ್ಯವಾಗಿ ಅವನ ಉತ್ಪಾದನಾ ಜಗತ್ತು ಎಲ್ಲ ಧರ್ಮಗಳ ಎಲ್ಲ ವೃತ್ತಿಗಳ ಎಲ್ಲ ಭಾಷಿಕರ ಒಂದು ಕೇಂದ್ರದಲ್ಲಿ ಇದ್ದಿದ್ದರಿಂದ ಆ ಥರದೊಂದು ಜೀವನ ಕ್ರಮ ಒಳಗಡೆ ಬರಬೇಕು. ಐ ಥಿಂಕ್ ನನಗೆ ಗೊತ್ತಿಲ್ಲದಂಗೆ ಇಸ್ಲಾಮೋಫೋಬಿಯಾ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅದು ನಮ್ಮ ಜೀವನ ಹೀಗಿದೆ ಅಂತ ನಾನು ಉತ್ತರಿಸ್ಬೇಕಾಗಿತ್ತು ಏನೋ, ನನಗೆ ಗೊತ್ತಿಲ್ಲ ಅದು ಹಿಂದೆ ಏನೇನು ಕೆಲಸ ಮಾಡಿದೆ ಅಂತ. ಬಟ್ ನಿಮ್ಮ ಅಭಿಪ್ರಾಯಗಳನ್ನು ನಾನು ಆಲಿಸ್ತೇನೆ. ಇಷ್ಟ ಇದ್ದೀರಿ, ಏನು ಸಮಜಾಯಿಸಿ ಕೊಟ್ಟರು ಅದಕ್ಕೆ ಸಾಲ. ಮೊದಲನೇದು ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ. ಕನ್ನಡ ಓದುಗರು ಮಹಾ ಕದನ ಕುತೂಹಲಿಗಳು, ಕಥನ ಅಲ್ಲ ಕದನ ಕುತೂಹಲಿಗಳು. ಒಂದು ಪತ್ತೆದಾರಿ ಗುಣ ಇದೆ, ಏನು ನಡೀತು ಅಲ್ಲಿ ಹೇಳು ಅಂತ. ಆದರೆ ಬಹುಶಃ ಒಬ್ಬ ಲೇಖಕನಿಗೆ ಕೆಲವು ವಸ್ತುಗಳ ಮೇಲೆ ಬರೀಕೆ ಕೆಲವು ಕಾಲ ಬೇಕಾಗ್ತದೆ ಅಂತ ಕಾಣ್ತದೆ. ಇದು ಒಂದು ಕನ್ನಡಿಗರ ಅಸ್ಮಿತೆಯ ಭಾಗವಾಗಿ ಒಂದು ಚಳುವಳಿ ಥರ ರೂಪುಗೊಂಡ ಒಂದು ವಿಶ್ವವಿದ್ಯಾಲಯ. ಅದರಲ್ಲಿ ಏನೇನು ರೂಪಾಂತರಗಳಾಯಿತು ಅಥವಾ ಪಲ್ಲಟಗಳಾಯಿತು, ಆ ಶಬ್ದ ಅವಾಯ್ಡ್ ಮಾಡಿ, ಪಲ್ಲಟಗಳಾಯಿತು. ಆ ಎಲ್ಲ ಪಲ್ಲಟಗಳಿಗೆ ನಾನು ಹೊಣೆಗಾರ. ನಾನು 30 ವರ್ಷ ಇದ್ದೆ ಅಲ್ಲಿ, 30 ಪುಸ್ತಕಗಳನ್ನು ನಾನು ಪ್ರಕಟ ಮಾಡಿದೆ. ಮತ್ತು ಇಡೀ ಜಗತ್ತನ್ನು ತಿರುಗೋಕ್ಕೆ ಕನ್ನಡ ವಿಶ್ವವಿದ್ಯಾಲಯ ನನಗೆ ಮುಕ್ತವಾದ ಒಂದು ರಹದಾರಿ ಪರ್ಮಿಷನ್ ಕೊಟ್ಬಿಟ್ಟಿತ್ತು. ನಾನು ಒಂದು ಪುಸ್ತಕ ಕನ್ನಡ ವಿಶ್ವವಿದ್ಯಾಲಯ ಅರ್ಪಣೆ ಮಾಡಿದ್ದೀನಿ ಯಾವುದೋ ಒಂದು. ಸೊ ಒಂದು ಇನ್ಸ್ಟಿಟ್ಯೂಷನ್ ಇವ್ಯಾಲ್ಯೂಷನ್ ಮಾಡುವಾಗ ಒಂದು ಕಾಲದ ಒಂದು ಇದು ಬೇಕಾಗ್ತದೆ ಅಂತ. ಯಾಕಂದರೆ ಅಲ್ಲಿ ಅದಿನ್ನೂ ಪ್ರಾಸೆಸ್ಸಲ್ಲಿದೆ, ಅದು ಪ್ರಾಸೆಸ್ಸಲ್ಲಿದೆ. ಐ ಡಿಂಟ್ ಡೆಲಿಬ್ರೇಟ್ಲಿ ಎಸ್ಕೇಪ್. ಅಂದರೆ ಆ ಯಾವ ಜಾಗದಲ್ಲಿ ನಿಂತ್ಕೊಂಡು ವಿಮರ್ಶೆ ಮಾಡಬೇಕು ಆ ಜಾಗ ನನಗೆ ಇನ್ನೂ ಸಿಕ್ಕಿಲ್ಲ. ಆಮೇಲೆ ವಿಶ್ವವಿದ್ಯಾಲಯದ ರಗಳಗಳೆಲ್ಲ ಹೇಳಿ, ಯಾಕಂದರೆ ಇಬ್ಬರೇ ಕುಲಪತಿಗಳ ಮೇಲೆ ಬರೆದಿದ್ದೀನಿ ನಾನು. ಅದು ಬಹಳ ಕಹಿಯಾದ ಅಧ್ಯಾಯಗಳು ಇವೆ ಅದರಲ್ಲಿ. ನನಗೆ ಅನಿಸುತ್ತೆ ಒಂದಿನ ನಾನು ಬರಿಬಹುದು ಅದ್ರ ಬಗ್ಗೆ ಇದು. ಮತ್ತು ನನಗೆ ಇದೊಂದು ದೊಡ್ಡ ಗ್ರಂಥ ಮಾಡಬಾರ್ದು ಅಂತ ಅನಿಸಿತ್ತು. ಹೀಗಾಗಿ ಕೂಡ ನಾನು ಅನೇಕ ಚಾಪ್ಟರ್ಗಳನ್ನು ತೆಗೆದೆ. ನನ್ನ ಶಿಷ್ಯರ ಮೇಲೆ ಬಹಳ ತಮಾಷೆಯಿಂದ ಬರೆದಿದ್ದೆ. ನನ್ನ ಊಟಗಳ ಮೇಲೆ, ನಾನು ಉಂಡ ಊಟಗಳ ಮೇಲೆ ಎಲ್ಲ ಬರೆದಿದ್ದೆ. ಎಲ್ಲ ಕಿತ್ತಾಕ್ತೆ ನಾನು, ಯಾಕಂದರೆ ಇದು ಹೆಬ್ಬೊತ್ತಿಗೆ ಆಗಬಾರ್ದು ಅಂತ. ಎರಡನೇದು ಹ್ಯೂಮರ್ ಬಗ್ಗೆ ಹೇಳಿದ್ರಲ್ವಾ, ಬಲವಂತವಾದ ಇರಬಹುದು. ನಾನು ಹಾಸ್ಯ ಇದು ಲಲಿತ ಪ್ರಬಂಧಗಳು ಬರೆದ್ಮೇಲೆ ಅದು ನನ್ನ ಪೆನ್ನನ್ನೇ ಬೇರೆ ಥರ ತಿದ್ದುಬಿಡ್ತು ಅದು. ಯಾಕಂದರೆ ಏನಾದರೂ ನೋಡಿದರೆ ಅದೊಂದು ವ್ಯಂಗ್ಯವಾಗಿ ಹಾಸ್ಯವಾಗಿ ನೋಡುವ ಒಂದು ಕ್ರಮ. ಸೊ ಬೇಕಂತ ಗಾಂಭೀರ್ಯವನ್ನು ಆವಾಹನೆ ಮಾಡ್ಕೋಬಾರ್ದು ಅಂತ ಡೆಲಿಬ್ರೇಟಾಗಿ ನಿರ್ಧಾರ ಮಾಡಿದೆ ನಾನು ಆತ್ಮಕಥೆಯಲ್ಲಿ. ಯಾಕಂದರೆ ಒಂದು ಓದಿನ ಸುಖನೂ ಸಿಗಲಿ ಹಾಗೆ ಅಂತ. ಒಂದು ಚರಿತ್ರೆ ಮಾಡಬಾರ್ದು, ದಾಖಲಾತಿ ಮಾಡಬಾರ್ದು ನನ್ನ ಪುಸ್ತಕ. ಎರಡನೇದು ಒಂದು ಓದಿನ ಸಂತೋಷ ಸಿಗೋ ಹಾಗೆ ಬರಿಬಹುದು ಅಂತ. ಬಹುಶಃ ನಾನು ಲಲಿತ ಪ್ರಬಂಧಗಳಿಂದ ಈಚೆ ಬಂದಿಲ್ವೇನೋ ನನ್ನ ಮನಸ್ಸು. ಮತ್ತೆ ಮತ್ತೆ ಅದು ನನ್ನ ಹೆಂಡತಿಯ ವಿರೋಧಿ, ನನ್ನ ಹೆಂಡತಿ ಬಾನುಗೆ ಬಾನುವಿನ ಅಭಿಮಾನಿ ಸಂಘಗಳು ಹುಟ್ಕೊಂಡಿವೆ. ಯಾಕೆ ನಿಮ್ಮ ಗಂಡ ಇಷ್ಟು ಕಾಲ ಎಳಿತಾನೆ, ನೀವು ಸುಮ್ಮನೆ ಯಾಕಿದ್ದೀರಿ ಅಂತೆಲ್ಲ ಹೇಳುವಷ್ಟು. ಬಹುಶಃ ನಾನು ಲಲಿತ ಪ್ರಬಂಧಗಳ ಮೂಡಿಂದ ಹೊರಗಡೆ ಬಂದಿಲ್ವೋ ಏನೋ. ಬಟ್ ಸಟನ್ಲಿ ಆತ್ಮಕಥೆನ ಒಂದು ವಿಕ್ಟಿಮ್ ಹುಡ್ಡಲ್ಲಿ ಬರಿಬಾರ್ದು ಅಂತ ನನಗೆ ಅನಿಸ್ತು. ಯಾಕಂದರೆ ಯಾಕಂದರೆ ದಲಿತರ ಆತ್ಮಕಥೆ, ಮರಾಠಿ ಆತ್ಮಕಥೆಗಳೆಲ್ಲವೂ ವಿಕ್ಟಿಮ್ ಹುಡ್ಡಲ್ಲಿವೆ ರಾಜಮನೆ. ಅವ್ರು ವಿಕ್ಟಿಮ್ ಆಗಿರೋದು ಹೌದು, ಆದರೆ ವಿಕ್ಟಿಮ್ ಹುಡ್ಡು ಸಿಕ್ಕಾಬಿಟ್ಟೆ ಆವಾಹನೆ ಅಂದರೆ ಏನಾಗ್ತದೆ, ಆ ಸಮುದಾಯಗಳು ಬದುಕಿನಲ್ಲಿ ಮಾಡಿದ ಹೋರಾಟ ಮತ್ತು ಪಟ್ಟ ಸಂಭ್ರಮಗಳ ಲೋಕನೇ ಆಚೆ ಕಡೆ ಹೋಗ್ಬಿಡ್ತದೆ. ಅದು ಸಿಕ್ಕಾಬಟ್ಟೆ ಅದನ್ನು ಲೈಟ್ ಮಾಡಿಬಿಟ್ರೆ ಸಿದ್ಲಿಂಗಯ್ಯನವರ ಆತ್ಮಕಥೆನೂ ಆಗಿಬಿಡ್ತದೆ. ಭಾಳ ಇಕ್ಕಟ್ಟಿನ ಎರಡು ಹಾದಿಯದು. ಹೀಗಾಗಿ ನಾನು, ನನ್ನ ಕುಟುಂಬ, ನಮ್ಮ ಸುತ್ತಮುತ್ತ ಇರೋರು ಎಲ್ಲ ಕಷ್ಟಗಳೊಳಗಡೆ ಸಂಭ್ರಮ ಪಡ್ತಾ ಇದ್ರು. ಸಣ್ಣ ಸಣ್ಣ ಜೀವನದ ಸಂತೋಷಗಳನ್ನು, ಉದಾಹರಣೆಗೆ ನಮ್ಮಮ್ಮ ಕುರಾನ್ ಓದ್ತಾ ಇದ್ಲು, ಕುರಾನ್ ಕಲಿಸ್ತಾ ಇದ್ಲು, ಮತ್ತು ರಾಜ್ಕುಮಾರ್ MGR ಸಿನಿಮಾದ ಭಯಂಕರ ಅಭಿಮಾನಿಗಳು. ಈ ಲವ್ಲಿ ಆದ ಕಾಂಟ್ರಡಿಕ್ಷನ್ ಅಂತ ಕರೆಯುವ ಕಾಂಟ್ರಡಿಕ್ಷನ್ ಅಲ್ಲ ಅದು, ಅವುಗಳನ್ನು ಹಿಡಿಯೋಕ್ಕೆ ನಾನೊಂದು ಶೈಲಿಯನ್ನು ರೂಪಿಸ್ಕೊಂಡೆ ಅನಿಸುತ್ತೆ. ಒಬ್ಬ ಲೇಖಕ ರೂಪಿಸ್ಕೊಳ್ಳುವ ಎಲ್ಲ ಶೈಲಿಗಳು ಕೆಲವು ಅನುಭವ ಲೋಕಗಳನ್ನು, ಕೆಲವು ಆಲೋಚನೆಗಳನ್ನು ಆಚೆ ಇಟ್ಬಿಡ್ತವೆ ಅಥವಾ ಒಳಗಡೆ ತರ್ತವೆ. ಅದೊಂದು ಕಳೆದುಕೊಳ್ಳುವ ಮತ್ತು ಪಡೆದುಕೊಳ್ಳುವ ಒಂದು ವಿಧಾನ ಅಂತ ಕಾಣ್ತದೆ.
ನಂಗೆ ನಿಜವಾಗ್ಲೂ ನವರತ್ನರಾಮ್ ನನ್ನ ಭಾಳ ಮುಖ್ಯ ಗದ್ಯದ ಆದರ್ಶ ಅವರು. ಸೊ ಹ್ಯೂಮರ್ಗೆ ಯಾವಾಗಲೂ ಕೆಲವು ಲೋಕಗಳನ್ನು ಒಳಗಡೆ ತರುವ ಗುಣನೂ ಇದೆ, ಕೆಲವು ಲೋಕಗಳನ್ನು ಆಚೆ ಕೂಡ ಇಟ್ಟುಬಿಡ್ತದೆ. ಆ ಎರಡೂ ಅಪಾಯ ಮತ್ತು ಲಾಭಗಳು ಇರಬಹುದು ಇದರಲ್ಲಿ. ದ ಲಾಸ್ಟ್ ಕ್ವಶನ್ ಯು ರೈಸ್ಡ್ ವಿಮರ್ಶೆ, ಯಾರೋ ಕುವೆಂಪುಗೆ 90 ವರ್ಷ ಆದಾಗ ಸಂಕ್ರಮಣದಲ್ಲಿ ಒಂದು ವಿಶೇಷಾಂಕ ಬಂದಿತ್ತು. ನನ್ನ ಮೊದಲ ಲೇಖನ ವೈರುಧ್ಯಗಳ ಪಯಣದ ಹಾದಿಯ ಪಯಣಿಗನಾಗಿ ಕುವೆಂಪು ಅಂತ. ಇತ್ತೀಚೆಗೆ ಒಂದು ಕುವೆಂಪು ಬಗ್ಗೆ ಎಲ್ಲೋ ಒಂದು ಲೇಖನ ಬರೆದಾಗ ಏನು ಏ ವಕೀಲಿ ಮಾಡ್ತಾ ಬರೀತಿದೆಯಲ್ಲ ಅಂತ ಯಾರೋ ಗೆಳೆಯರು ಹೇಳಿದರು. ನಾನು ಹೇಳಿದೆ ನಾನು 20 ವರ್ಷದ ಹಿಂದೆ ಬರೆದ ಲೇಖನ ನಿಮ್ಗೆ ಕೊಡ್ತೀನಿ ಅಂತ. ಏ ಎಷ್ಟೊಂದು ಕ್ರಿಟಿಕಲ್ ಆಗಿ ಬರೆದಿದೆಯಾ, ಈ ಹಾದಿಯಲ್ಲಿ ನೀನು ಯಾಕೆ ಬಿಟ್ಟೆ ಅಂತ. ನಮ್ಮ ಎದುರುಗಡೆ ಎಂಥ ಅಂದರೆ ಒಬ್ಬ ಲೇಖಕ ತನ್ನ ಎದುರುಗಡೆ ಇರೋ ಸಮಾಜದಲ್ಲಿ ನಡೀತಿರೋ ವಿದ್ಯಮಾನಗಳ ಒಳಗಡೆ ಬರೀತಾ ಇರ್ತಾರೆ. ಕುವೆಂಪುನ ನಾವು ನಮ್ಮ ಕಾಲದ ಬಿಕ್ಕಟ್ಟುಗಳನ್ನು ಎದುರಿಸ್ಲಿಕ್ಕೆ ಒಂದು ಢಾಲಾಗಿ ನಾವು ಸ್ವೀಕರಿಸಿ ಅವ್ರ ಬಗ್ಗೆ ನಾವು ಲೋಕಿನಲ್ಲಿ ಅವ್ರ ಬಗ್ಗೆ ಕ್ರಿಟಿಸಿಸಮ್ನ ಕಡಿಮೆ ಮಾಡ್ತಾ ಬರೆದ್ರು ಏನೋ ಅಂತ ಕಾಣ್ತದೆ. ಅಂದರೆ ನಮ್ಮ ಸಂಸ್ಕೃತಿ ವಿಮರ್ಶೆ, ನಮ್ಮ ಸಮಾಜದ ವಿಮರ್ಶೆ, ನಮ್ಮ ರಾಜಕಾರಣದ ವಿಮರ್ಶೆನಲ್ಲಿ ನಮ್ಮ ಎದುರಾಳಿಗಳ ಒಂದು ಅಸ್ತಿತ್ವ ಇದೆಯಲ್ಲ, ಅದೇ ಅನೇಕ ಸಲ ನಾವು ಅತಿ ಕ್ರಿಟಿಕಲ್ ಆಗುವ ಸೌಮ್ಯಗೊಳಿಸುವ ಒಂದು ಹಾದಿಯನ್ನು. ಯಾಕಂದರೆ ನಮ್ಗೆ ಬೇರೆ ಅಸಹಾಯಕತೆಯಲ್ಲಿ ನಾವು ಸಾಂಸ್ಕೃತಿಕವಾದ ಹಾದಿಗಳನ್ನು ಹುಡುಕ್ತಾ ಇರ್ತೀವಿ. ಕುವೆಂಪು ಬಗ್ಗೆ ನಾನು ಎತ್ತಿದ ಪ್ರಶ್ನೆಗಳನ್ನು ಯಾಕೆ ಆಮೇಲೆ ಎತ್ತಿಲ್ಲ ಅಂದರೆ ಅದು ನನ್ನಲ್ಲಿ ವಿಮರ್ಶಾ ಗುಣ ಕಡಿಮೆ ಆಯಿತು ಅಂತಲ್ಲ, ನನ್ನ ಕಾಲ ಡಿಮಾಂಡ್ ಮಾಡ್ತಿದೆ ಕುವೆಂಪುನ ಈಗ ಆದರ್ಶವಾಗಿ ಮಂಡಿಸಿ ಈ ಮೂಲಕ ಈ ಕೇಡುಗಳನ್ನು ಎದುರಿಸ್ಬೋದಾ ನೋಡು ಅಂತ. ಗೊತ್ತಿಲ್ಲ, ವಯಸ್ಸಾದ ಮೇಲೆ ಕೂಡ ಕ್ರಿಟಿಕಲ್ ಆ್ಯಟಿಟ್ಯೂಡ್ ಕಡಿಮೆ ಆಗ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ಅ ವೆರಿ ಕ್ರಿಟಿಕಲ್ ಕ್ವಶನ್, ವೆರಿ ಗುಡ್ ಕ್ವಶನ್. ಐ ನೋ ಐ ಹ್ಯಾವ್ ನಾಟ್ ಆನ್ಸರ್ಡ್ ದಿಸ್ ಕ್ವಶನ್ ಟು ದಿಸ್ ಕ್ವಶನ್, ಬಟ್ ಐ ವಿಲ್ ಥಿಂಕ್. ಯಾಕೆ ಒಂದು ಕಾಲಘಟ್ಟದ ನಂತರ ಒಂದು ಶಾರ್ಪ್ನೆಸ್ ಹೋಗುತ್ತೆ ಅನ್ನೋ ಹೋಗಿದೆಯಾ ಅದು ಚೆಕ್ ಮಾಡ್ಕೋಬೇಕು. ಸೂಫಿಗಳು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ಕೂಡಿ ಬೆಸೆಯುವ ಸೇತುವೆ ಗಟ್ಟುವ ಸಾಮರಸ್ಯದ ಆಕೃತಿಗಳನ್ನು ಹೆಚ್ಚು ಹುಡುಕಕ್ಕೆ ಶುರು ಮಾಡಿದೆ ನಮ್ಮ ಕಲ್ಚರ್ನಲ್ಲಿ ನಾನು. ಅದು ಒಂದು ಕಾರಣ ಇರಬಹುದು, ಗೊತ್ತಿಲ್ಲ. ಇದು ನಾನೇ ಆಲೋಚನೆ ಮಾಡೋ ಪ್ರಶ್ನೆಯನ್ನು ನೀವು ಎತ್ತಿದ್ದೀರಿ. ಈ ಗುಣ ಅನೇಕ ಲೇಖಕರಲ್ಲೂ ಸಂಭವಿಸಿದೆ. ಸಿದ್ಧಲಿಂಗಯ್ಯ ಅವರ ಮೊದಲ ಸಂಕಲನ ಮತ್ತು ಕಡೆಯ ಸಂಕಲನಗಳ ನೋಡಿದರೆ ಯಾಕೆ ಕಡಿಮೆ ಆಗುತ್ತೆ ಈ ಶಾರ್ಪ್ನೆಸ್, ಕ್ರಿಟಿಕಲ್ ಆ್ಯಟಿಟ್ಯೂಡು? ಅವರೊಳಗಡೆ ಅದು ಬತ್ತೋಯ್ತಾ ಆ ವಿಮರ್ಶಾತ್ಮಕ ಪ್ರಜ್ಞೆ, ಅಥವಾ ಸನ್ನಿವೇಶ ಅವ್ರನ್ನ ಹಂಗೆ ಮಾಡ್ತಾ? ದಿಸ್ ಇಸ್ ಬಿಗ್ಗರ್ ಕ್ವಶನ್. ಇತಿಹಾಸದ ಬಗ್ಗೆ ನನ್ನ ನಿಲುವೇನು ಅಂತ ಕೇಳೋದಾದ್ರೆ, ನನ್ನ ಇತಿಹಾಸದ ಬಗ್ಗೆ ಬರೆದಿರೋ ಬರಹಗಳನ್ನೇ ಓದಬೇಕು. ಅಲ್ಲೇ ಒಂದು ಇನ್ಹೆರಿಟೆಂಟ್ ಆಗಿ ಒಂದು ಇನ್ಬಿಲ್ಟ್ ಆಗಿ ಒಂದು ಪರ್ಸ್ಪೆಕ್ಟಿವ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ಸೂಫಿನಲ್ಲಿ, ಶಾಕ್ತದಲ್ಲಿ, ಉದಾಹರಣೆಗೆ ಬಾಬಾ ಬುಡನ್ಗಿರಿಯ ಇತಿಹಾಸ ನನಗೆ ಬೇಕು. ನನ್ನ ಇಡೀ ಕುಟುಂಬ, ನನ್ನ ಅಪ್ಪ ಸಾಯೋಕ್ಕೆ ಮುಂಚೆ ಅವನಿಗೆ ಒಂದು ಸಲ ಕೇಳಿದೆ, ಅಪ್ಪ ಹಂಗೆ ಹಜ್ ಯಾತ್ರೆ ಕಳಿಸ್ಬೇಕಾ ಹಜ್ ಯಾತ್ರೆಗೆ? ಓ ಮಂಗ, ಅದು ಯಾಕೆ ಅಷ್ಟೊಂದು ಲಕ್ಷ ಖರ್ಚು ಮಾಡ್ತೀಯ, ಇಲ್ಲಿ ಬಾಬಾ ಹುಡುಗಿರಿಗೆ ಹೋಗಿ ಬರೋಣ ಅಂತ. ಅಷ್ಟು ಶ್ರದ್ಧೆ ಬಾಬಂಗಿರಿ ಹಜ್ಗೆ ಈಕ್ವೇಟ್ ಮಾಡೋಷ್ಟು ಅದ್ರ ಬಗ್ಗೆ ಶ್ರದ್ಧೆ ಇದ್ದ ಒಂದು ಕುಟುಂಬ ಅದು. ಅದನ್ನೊಂದು ರಾಜಕಾರಣಕ್ಕೆ ಬಳಸ್ಕೊಳ್ಳೋಕೆ ಅಂತ ಶುರು ಮಾಡಿದಾಗ ನನ್ನ ಈ ಅದ್ರ ಜೊತೆಗಿದ್ದ ಭಾವನಾತ್ಮಕ ನೆನಪುಗಳು, ಯಾಕಂದರೆ ಅದೊಂದು ಅದ್ಭುತವಾದ ಪ್ರದೇಶ ಅದು, ಅದ್ರ ಜೊತೆಗಿದ್ದ ಒಂದು ಸೌಂದರ್ಯಾತ್ಮಕ ಅನುಭವಗಳೆಲ್ಲವನ್ನೂ ನಾನು ಬದಿಗಿಟ್ಟು ಅದರ ಹಿಸ್ಟ್ರಿನ ಅಗಿಬೇಕಾಯ್ತು. ಸೊಸೈಟಿ ಒಬ್ಬ ಲೇಖಕನಿಗೆ ಎಂತೆಂಥ ಇಕ್ಕಟ್ಟುಗಳಿಗೆ ಸಿಕ್ಕಿಸ್ತದೆ ಅಂತ ಒಂದು ಸಲ ಸಹಾನುಭೂತಿಯಿಂದ ಓದುಗರು ಆಲೋಚನೆ ಮಾಡಬೇಕು ಅನಿಸುತ್ತೆ. ಸುಮ್ಮನೆ ನಾನು 30 ವರ್ಷ, ನನಗೆ ಭಾಳ ನತದೃಷ್ಟ ಜನರೇಷನ್ ಅಂತ ಅನಿಸುತ್ತೆ. ಯಾಕಂದರೆ ಆಫ್ಟರ್ 92 ಯಾವ ಪಥದಲ್ಲಿ ಹೋಗಬೇಕು ಅನಿಸಿದ್ನೋ ಆ ಪಥವೇ ಬದಲಾಯಿತು. ಆ ಪಥ ನಾನು ಮಾಡಿಕೊಂಡ ಬದಲಾವಣೆ ಅಲ್ಲ, ನನ್ನ ವಿಶ್ವವಿದ್ಯಾಲಯ ಸೂಫಿಗಳ ಮೇಲೆ ಕೆಲಸ ಮಾಡು ಅಂತ ಹೇಳಿದ್ದಲ್ಲ. ಚರಿತ್ರೆ ಒತ್ತಡವೇ ನೀನು ಇದನ್ನು ಹುಡುಕು, ಈ ದೇಶದಲ್ಲಿ ಈ ವಿಷದ ಕಾಯಿಲೆಗಳಿಗೆ ಏನಾದರೂ ಮದ್ದಿದೆಯಾ ಹುಡುಕು ಅಂತ ಹೇಳಿ ನನಗೆ ಹುಡುಕಾಡಕ್ಕೆ ಹಚ್ಚಿದ. ಅದರಿಂದ ಹಿಸ್ಟ್ರಿ ಬಗ್ಗೆ ಅಕಾಡೆಮಿಕ್ ಆಗಿ ಒಬ್ಬ ಸ್ಕಾಲರ್ಗೆ, ಒಬ್ಬ ಅಧ್ಯಾಪಕನಿಗೆ ಯಾವ ನಿಲುವಿರ್ತದೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಯಾವ ಚಾರಿತ್ರಿಕ ಇಕ್ಕಟ್ಟುಗಳನ್ನು ನಿಭಾಯಿಸ್ಲಿಕ್ಕಾಗಿ ಹಿಸ್ಟ್ರಿ ಮರುಕಟ್ತಾ ಇದ್ದಾರೆ ಅಂತ. ಹರೀಶ್, ಹಿಸ್ಟ್ರಿ ಅನ್ನೋದು ಗತಕಾಲದ ಘಟನೆಗಳ ಒಂದು ಕ್ರಮಾನುಗತ ಮಂಡನೆ ಅಲ್ಲ. ಗತಕಾಲವನ್ನು ನಮ್ಮ ಕಾಲದ ಅಥವಾ ನಮ್ಮ ಮುಂದಿನ ಕಾಲದ ಒಳ್ಳೆ ಬದುಕಿಗಾಗಿ ಅಥವಾ ಕೆಲವರು ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಬದಲಾವಣೆ ಮಾಡೋದಕ್ಕಾಗಿ, ಅಂದರೆ ದೃಷ್ಟಿಕೋನಕ್ಕಾಗಿ ರೀಸ್ಟ್ರಕ್ಚರ್ ಮಾಡ್ತಿರ್ತಾರೆ ಮತ್ತು ರೀರೈಟ್ ಮಾಡ್ತಿರ್ತಾರೆ. ಹಿಸ್ಟ್ರಿ ದಾಖಲಾತಿಯಲ್ಲ, ಅದು ಮತ್ತೆ ವರ್ತಮಾನದಲ್ಲಿ ಹುಟ್ಟುತ್ತದೆ. ಗತಕಾಲವು ವರ್ತಮಾನದ ಒಳಗಡೆ ಹೊಸ ರೂಪಾಂತರವನ್ನು
ಹೊಸ ವ್ಯಾಖ್ಯಾನಗಳನ್ನು ಪಡೀತದೆ. ಆ ವ್ಯಾಖ್ಯಾನ ಮಾಡೋರು ಟಿಪ್ಪು ಬಗ್ಗೆ ಎಷ್ಟೊಂದು ವ್ಯಾಖ್ಯಾನಗಳಿವೆಯಲ್ವಾ, ಅವರೆಲ್ಲರಿಗೂ ಆಧಾರಗಳು ಕೆಲವು ಇರಬಹುದು, ಕೆಲವರು ಕೆಲವು ಆಕರಗಳನ್ನು ಅವರು ಮುಟ್ಟದೇ ಇರಬಹುದು. ಆದರೆ ಪ್ರತಿಯೊಬ್ಬರು ಹಿಸ್ಟ್ರಿನ ಯಾಕೆ ಬರೀತಿದ್ದಾರೆ? ನಮ್ಮ ಎದುರುಗಡೆ ಇರೋ ವರ್ತಮಾನಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕವನ್ನು, ನಾಡನ್ನು ಕಟ್ಟುವ ಒಂದು ಆಶಯ ಏನಿದೆ ಅದು ನಮ್ಮ ಎದುರುಗಡೆ ಇರ್ತದೆ. ಅದರಿಂದ ಹಿಸ್ಟ್ರಿ ನಾವು ರೂಪಿಸ್ತಾ ಇರ್ತೀವಿ ಅಂತ ಅನಿಸುತ್ತೆ ನನಗೆ. ಹಿಸ್ಟ್ರಿ ವ್ಯಾಖ್ಯಾನನೇ ನಾವು ರೂಪಿಸ್ತಾ ಇರ್ತೀವಿ ನಮ್ಮ ದೃಷ್ಟಿಕೋನದಲ್ಲಿ. ಆ ರೂಪಿಸುವ ಕೆಲಸದಲ್ಲಿ ನಾವು ತಪ್ಪಿರ್ಬೋದು, ಅದು ಬೇರೆ ಪ್ರಶ್ನೆ. ಉದಾಹರಣೆಗೆ ಬಾಬಾ ಬುಡನ್ ಅವರ ಹಿಸ್ಟ್ರಿನ ನಾನು ತಗೊಳ್ಳುವಾಗ ಹೇಗೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಫಿಲಾಸಾಫಿಕಲ್ ಸ್ಕೂಲ್ಗಳು ಒಟ್ಟಿಗೆ ಹೋದವು, ಬೇರೆ ಬೇರೆ ಪಂಥಗಳು ಒಟ್ಟಿಗೆ ಹೋದವು, ಅದರ ಭಾಗವಾಗಿ ಜನ ಕೂಡ ಹೇಗೆ ಒಟ್ಟಿಗೆ ಬದುಕಿ ಆ ಒಂದು ಸಿಂಕ್ರಿಟಿಕ್ ಆದ ಕಲ್ಚರನ್ನು ಕಟ್ಟಿದ್ರು ಅಂತ ಯಾಕೆ ಬರಿಬೇಕಾಯಿತು ನಾನು? ನನ್ನ ಮೇಲೆ ನಮ್ಮ ಕಾಲದ ರಾಜಕಾರಣ ಹೇರಿದ ಒತ್ತಡ ಅದು ಒತ್ತಡ, ಯಾಕಂದರೆ ಅದರ್ವೈಸ್ ನಾನು ಬರೆಯೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಫಿಲಾಸಫಿ ಸ್ಟೂಡೆಂಟೇ ಅಲ್ಲ, ರಿಲಿಜನ್ ಸ್ಟೂಡೆಂಟೇ ಅಲ್ಲ, ಐ ಹ್ಯಾವ್ ಎ ಟ್ರೆಸ್ ಪಾಸ್ ಅತಿಕ್ರಮ. ಅದರಿಂದ ಶುದ್ಧವಾಗಿ ಒಂದು ಈಗ ಮಹಿಷಾಸುರದ ಘಟನೆ ನಡೀತಾ ಇದೆ. ನನಗೆ ಚರಿತ್ರೆಯಲ್ಲಿ ಪುರಾಣದಲ್ಲಿ ಏನು ಮಹಿಷಾಸುರ ಅನ್ನೋ ರಿಸರ್ಚ್ ಬೇರೆ ಇದೆ. ಒಂದು ಸಮುದಾಯ ಯಾಕೆ ಈ ಅಸ್ಮಿತೆಯನ್ನು ಈ ವ್ಯಕ್ತಿಯ ಜೊತೆಗೆ ಇಟ್ಕೊಂಡು ಈ ದಸರಾ ಮಾಡ್ತಾ ಇದೆ ಅನ್ನೋ ಪೊಲಿಟಿಕಲ್ ಕ್ವೆಶ್ಚನ್ಸ್. ಅದು ದಲಿತರು ಯಾಕೆ ತಮ್ಮ ಅಸ್ಮಿತೆಯನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನನಗೆ ಭಾಳ ಇಂಪಾರ್ಟೆಂಟು. ಆ ಹಿನ್ನೆಲೆಯಲ್ಲಿ, ಆ ಚೌಕಟ್ಟಲ್ಲಿ ನಾನು ಚರಿತ್ರೆಯನ್ನು ನೋಡ್ತೇನೆ. ಸೊ ಚರಿತ್ರೆ ಚರಿತ್ರೆ ಬರೆಯೋದ್ರ ಹಿಂದೆ ಒಂದು ಫಿಲಾಸಫಿ ಇದೆಯಲ್ಲ, ಆ ಫಿಲಾಸಫಿ ಯಾವತ್ತೂ ನನಗೆ ನನ್ನ ವರ್ತಮಾನದ ಬದುಕನ್ನು, ಭವಿಷ್ಯದ ಬದುಕನ್ನು, ನಮ್ಮ ನಾಡನ್ನು ಕಟ್ಟೋದಕ್ಕೆ ಬೇಕಾದ ಪಾಠಗಳನ್ನು ಹೇಗೆ ಪಡೆಯಬಹುದು ಅಂತ, ಮತ್ತು ಅಲ್ಲಿರೋ ಕ್ರೌರ್ಯ ಅಥವಾ ಕುರೂಪಗಳನ್ನು ನಾನು ಬೈಪಾಸ್ ಮಾಡಬೇಕು ಅಂತ ಹೇಳಲ್ಲ. ಅದನ್ನು ಅದ್ರ ಜೊತೆಗೆ ಕ್ರಿಟಿಕಲ್ ಆಗಿ ಇದ್ದೇ ಇರ್ತೀವಿ ನಾವು. ಸೊ ಇತಿಹಾಸವನ್ನು, ವರ್ತಮಾನವನ್ನು ಚಂದ ಮಾಡೋದಕ್ಕಾಗಿ ಬಳಸೋದು ಮತ್ತು ಪಾಠ ಕಲಿಯೋದಕ್ಕಾಗಿ ಬಳಸೋದು, ಈ ಎರಡು ದೃಷ್ಟಿಕೋನದಲ್ಲಿ ನಾನು ಇತಿಹಾಸವನ್ನು ನೋಡ್ತೇನೆ ಅಂತ ನನಗೆ ಅನಿಸ್ತದೆ. ಇನ್ನು ನನ್ನ ಇತಿಹಾಸದ ಬರಹಗಳಲ್ಲಿ ಯಾವ ದೃಷ್ಟಿಕೋನ ಇದೆ ಅಂತ ನೀವು ಬೋಧಕರೆ ಹೇಳಿದರೆ ಒಳಿತಾಗ್ಬೋದು. ಎರಡನೇ ಕ್ವಶನ್ ಏನು ಕೇಳಿದ್ರಿ? ಇನ್ನೊಂದಷ್ಟು ವಿವರ ಅಂತ. ಹೌದಾ? ಈಗ ಇನ್ನು ಏನೇನೋ ಇದೆ ನನ್ನಲ್ಲಿ, ಅದು ಇನ್ನು ಮುಂದೆ ಬರೀಬಹುದು. ಯಾಕೆ ಕೆಲವೇ ಘಟನೆಗಳನ್ನು ಇದೆ ಕ್ರಮಾನುಗತವಾಗಿ ಬರೀಬಾರದು, ಕೆಲವು ಘಟನೆಗಳನ್ನು ಆರಿಸ್ಕೊಂಡು ನಾನು ಚಿತ್ರಗಳನ್ನು ಕಟ್ಟಬೇಕು ಅಂತ ನನಗೆ ಅನಿಸ್ತು. ಅದು ಹೆಚ್ಚು ನನಗೆ ಕಂಫರ್ಟಬಲ್ ಆಗಿತ್ತು. ಆ ಚಿತ್ರಗಳೆಲ್ಲ ಜೋಡಿಸಿದ್ರೆ ಇನ್ನೊಂದು ದೊಡ್ಡದೊಂದು ಕ್ಯಾನ್ವಾಸ್ ಕ್ರಿಯೇಟ್ ಆಗ್ಬೋದು ನಮ್ಮ ಸೀಮೆ ಬಗ್ಗೆ ಅಂತ ಅಂದ್ಕೊಂಡು ಬರೆದಿದ್ದೀನಿ. ಅದು ತುಕಡ ಚಿತ್ರಗಳಾಗಿ ಉಳಿದಿರಬಹುದು, ಗೊತ್ತಿಲ್ಲ ನನಗೆ. ಬಟ್ ಸಟಲ್ಲಿ ಬೇರೆ ಥರದ ಆತ್ಮಕಥೆಯ ಒಂದು ಪ್ರಯೋಗವನ್ನು ಮಾಡೋಕ್ಕೆ ಟ್ರೈ ಮಾಡಿದೆ, ಅದರಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಇಲ್ಲೋ ಗೊತ್ತಿಲ್ಲ. ಐ ಥಿಂಕ್ ಕೊನೆಗಾದರೂ ಶಿವಸುಂದರ್, ಹಿಸ್ಟ್ರಿಯನ್ನು ನಾವು ಯಾಕೆ ನೋಡ್ತೀವಿ ಮತ್ತು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕುಲಂ ಕುಲಂ ಅಲ್ತು ಚಲಂ ಕುಲಂ ಗುಣಂ ಕುಲಂ, ಈ ಪಾಠ ಇದೆ. ಆವಾಗ ನ್ಯಾಚುರಲಿ ನಾವು ಕಾಸ್ಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ತರಗತಿಗಳು ನಿಮ್ಮ ಗುರುಗಳು ಅಥವಾ ನೀವು ಕಲಿಯುವಾಗ ಇದ್ದ ತರಗತಿಗಳ ಹಾಗೆ ನೀವು ಟೀಚರ್ ಆದಮೇಲೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ? ಏನದು ಕಂಟ್ರೋಲ್ ಮಾಡ್ತಿರೋದು ನಮ್ಮನ್ನು? ಬರವಣಿಗೆಯನ್ನು, ಮಾತನ್ನು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ? ಅದರಿಂದ ಒಂದು ಬಗೆಯ ಆಫ್ಟರ್ ಮಸಾಕ್ ಐ ಮೀನ್ ಕಲಬುರ್ಗಿ ಮತ್ತು ಗೌರಿಯ ಹತ್ಯೆಯ ಬಳಿಕ ಒಂದು ಬಗೆಯ ಸೆಲ್ಫ್ ಸೆನ್ಸರ್ಶಿಪ್ ಬಂದಿರಬಹುದು, ನನಗೆ ಗೊತ್ತಿಲ್ಲ. ನನ್ನೊಳಗಡೆ ಹಾಗೆ ಧೀರವಾಗಿ ಬರೆಯುವಂತಹ ಹಿಮ್ಮತ್ತು ಇಲ್ಲದೇ ಇರಬಹುದು. ಆಮೇಲೆ ನನ್ನ ಧಾರ್ಮಿಕ ಹಿನ್ನೆಲೆ ಕೂಡ ಅನೇಕ ವಿಷಯಗಳಲ್ಲಿ ನನ್ನ ಧರ್ಮದ ಬಗ್ಗೆ ನಾನು ಮುಕ್ತವಾಗಿ ಬರ್ಕೋಬೋದು. ಆದರೆ ಬೇರೆ ಭಾಳ ಯಾಕಪ್ಪ ಇದು ಹೀಗೆ ಬರದೆ ನೀನು, ನಿನಗೇನು ಹಕ್ಕಿದೆ ಅಂತ ಕೇಳೋ ಥರದ ಒಂದು ಆ್ಯಟಿಟ್ಯೂಡ್ ಇದೆ. ಅದು ಕೂಡ ಕರ್ನಾಟಕದಲ್ಲಿ ಒಂದು ಬಗೆಯ ಬದಲಾವಣೆಗಳಾಗಿವೆ, ಅದು ಇಡೀ ಭಾರತದಲ್ಲಿ ಆಗಿದೆ. ನಾವು ಇದನ್ನು ಅಲ್ಗಳಿಬಾರದು. ಮುಕ್ತವಾಗಿ, ಕ್ರಿಟಿಕಲ್ ಆಗಿ, ತೀಕ್ಷ್ಣವಾಗಿ ನಮ್ಮ ಹಿರಿಯರು ಮಾತಾಡ್ತಿದ್ದ ಹಾಗೆ ಈಗ ಮಾತಾಡ್ತಿಲ್ವಾ, ಯಾಕೆ ಮಾತಾಡ್ತಿಲ್ಲ ಅಂತ ಕೇಳಿಕೊಂಡ್ರೆ ಆಮೇಲೆ ಎರಡನೇದು ಸೇಫರ್ ಝೋನಲ್ಲಿ ಇರಬೇಕು ಅಂತ ನನ್ನ ಆ್ಯಟಿಟ್ಯೂಡ್ ಇರ್ಬೋದು, ಗೊತ್ತಿಲ್ಲ. ಆದರೆ ಸಟ್ಟಲ್ಲಿ
ಒಂದು 20-10 ವರ್ಷಗಳ ನಂತರ ನಾವು ನಮ್ಮ ಹೊಸ ಭಾಷೆಯನ್ನು ಕಂಡ್ಕೊಳ್ಳೋಕೆ ಒದ್ದಾಡ್ತಾ ಇದ್ದೀವಿ. ಹೇಳಬೇಕಾಗಿದೆ ಸತ್ಯ, ನನಗನ್ಸಿದ ಸತ್ಯ. ಆದರೆ ಉದಾಹರಣೆಗೆ ನನ್ನ ಪೂರ್ವಜರ ಹುಡುಕಾಟದ ಒಂದು ಚಾಪ್ಟರ್ ಇದೆ ಇದರಲ್ಲಿ, ಕೊನೆಯದಾಗಿ ಏನು ಅದರ ಹೆಸರು, ಪೂರ್ವಜರ ಪತ್ತೆದಾರಿ ಅಂತ. ನಮ್ಮೂರಿನಲ್ಲಿ ಬಸವಣ್ಣನವರ ತಂಗಿಯ ಸಮಾಧಿ ಇದೆ, ಅಕ್ಕನಾಗಮ್ಮನ ಸಮಾಧಿ ಇದೆ. ಅದನ್ನು ಆರಂಭದಲ್ಲಿ ಬರೆದೆ ನಾನು. ಅಕ್ಕನಾಗಮ್ಮ ತಮ್ಗೆ ಗೊತ್ತಿದೆ, ತನ್ನ ಕೂಸಿಗೆ ಇಡೀ ಶೂನ್ಯ ಸಂಪಾದನೆಗಳು 5 ಎಡಿಷನ್ನಲ್ಲಿ ಭಾಳ ಇಂಪಾರ್ಟೆಂಟ್ ಡಿಸ್ಪ್ಯೂಟೆಡ್ ಸೆಕ್ಷನ್ ಅದೇ ಚನ್ನಬಸವಣ್ಣ ತಂದೆ ತನ್ನದ್ದು. ಸೊ ಅದೊಂಥರ ನನಗೆ ಕಡೆಗೆ ಪೌರತ್ವದ ಒಂದು ಲೈನನ್ನು ನಾನು ಎಂಡ್ ಮಾಡಿದ್ದೀನಿ. ನಮ್ಮ ಹಿರಿಕರಿಗೆ ಪೌರತ್ವದ ಕಾಯ್ದೆಯಲ್ಲಿ ಪ್ರೂವ್ ಮಾಡುವಂತಂದರೆ ಎಲ್ಲರೂ ಸೋತೋಗ್ತಿದ್ರು. ಯಾಕಂದರೆ ನಮ್ಮ ಅಜ್ಜಂದ್ರ ಕತೆ ಬರೆಯೋಕೆ ನನಗೆ ಏನು ಮಾಹಿತಿನೇ ಸಿಗ್ತಾ ಇಲ್ಲ. ಆ ಲೈನ್ ಬರದೆ ಆಮೇಲೆ ನನಗೆ ಗೊತ್ತಾಯ್ತು ಇದು ನಾನು ಬರೆಯೋದಷ್ಟು ಸರಿಯಲ್ಲ ಅಂತ. ಅದರಿಂದ ತೆಗ್ದೆ ನಾನು. ಯಾಕಂದರೆ ಆಕೆ ಕೂಡ ತನ್ನ ಮಗನ ಗುರುತನ್ನು, ಯಾಕಂದರೆ ನಮ್ಮ ಕನ್ನಡದಲ್ಲಿ ಎರಡು ತಾಯಂದಿರು ತಮ್ಮ ಮಗನ ಗುರುತನ್ನು ಹೇಳೋಕ್ಕೆ ಸಂಘರ್ಷ ಮಾಡುವ ಕಥನಗಳಿವೆ. ಒಂದು ಎಲ್ಲಮ್ಮ ಪರಶುರಾಮನಿಗೆ ಹಾಡ್ತಾರಲ್ಲ, ಎಲ್ಲಿ ಕಾಣೆ ಎಲ್ಲಿ ಕಾಣೆ, ಅದು ಭಾಳ ಅದ್ಭುತವಾದ ಹಾಡು. ಹೇಳಮ್ಮ ನನ್ನ ತಂದೆ ಯಾರು ಅಂತ ಅವಳು ಉತ್ತರ ಕೊಡ್ತಾಳೆ, ಅಲ್ಲ ಇದಲ್ಲ ಇದಲ್ಲ ಇದಲ್ಲ. ಅದ್ಭುತವಾದ ಕಥನಗಳು. ಅಂದರೆ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ತಾಯಿ ಆಳಿಕೆಯ ಮಾತೃಪ್ರಧಾನ ಸಮಾಜಗಳಿದ್ದಾಗ ಹುಟ್ಟಿದ ಕಥನಗಳವು. ನನ್ನ ಪ್ರಕಾರ ಅವು ನಮ್ಮ ಸ್ತ್ರೀವಾದದ ಆದಿಮ ಅದ್ಭುತವಾದ ರೂಪಕಗಳವು. ಅವುಗಳನ್ನು ಮೆಟಫರ್ ಆಗಿ ಬಳಸಿಕೊಂಡು ನನ್ನ ಪೂರ್ವಜರ ಐಡೆಂಟಿಟಿ ಪ್ರಶ್ನೆಯನ್ನು ನಾನು ಲಿಂಕ್ ಮಾಡೋಕ್ಕೆ ಹೋದರೆ ನನ್ನ ಒಂದು ಏನದು ಪ್ರಜ್ಞೆ, ಎಚ್ಚರದ ಪ್ರಜ್ಞೆ ಹೇಳ್ತು ಈ ರೂಪಕ ಬಳಸಿದರೆ ಕಷ್ಟಕ್ಕೆ ಸಿಗಾಕೋಬೋದು ನೀನು ಅಂತ. ಅದರಿಂದ ಒನ್ ಕುಡ್ ಬಿ ಈಸಿಲಿ ಹೇಳ್ಬಹುದು ಅಂತ ಧೈರ್ಯ ಇಲ್ಲ ನನಗೆ ಅಂತ. ಆದರೆ ಒಟ್ಟಾರೆ ಕನ್ನಡ ಲೇಖಕರು ಕಲ್ಚರಲ್ಲಾದ ವಿಷಯಗಳು ಬಳಸ್ಕೊಳ್ಳುವಾಗ ಮೆಟಫರ್ ಆಗಿ ಬಳಸ್ಕೊಳ್ಳೋಕ್ಕೂ ಅಂಜಿತಾ ಇದ್ದೀವಿ ನಾವು. ಮೂರ್ತಿರಾಯರು ಪೂರ್ವ ಸೂರಿಗಳ ಬಗ್ಗೆ ಬರೆದ ಪುಸ್ತಕ ಈಗ ಬರೆಯೋಕ್ಕಾಗಲ್ಲ. ರಾಮನ ಬಗ್ಗೆ ಎಷ್ಟು ಕ್ರಿಟಿಕಲ್ ಆಗಿದ್ದಾರೆ ಅಲ್ವಾ, ತುಂಬ ಕ್ರಿಟಿಕಲ್ ಆಗಿದ್ದಾರೆ. ಅಥವಾ ಕುವೆಂಪು ಅವರು ಮಾಡಿದ ಭಾಷಣ ಇದೆಯಲ್ಲ, ಅವರು ಟಿ ವಿ ಚಾನೆಲ್ಗಳು ಇಲ್ಲದೆ ಇರೋ ಕಾಲದಲ್ಲಿ ಆ ಭಾಷಣ ಮಾಡಿದರು, ಇಲ್ಲದೇ ಕುವೆಂಪುಗೂ ಪೆಟ್ಟು ಬೀಳ್ತಾ ಇತ್ತು. ಸೊ ಒಟ್ಟಾರೆ ಕರ್ನಾಟಕದ ಡೆಮೊಕ್ರೆಟಿಕ್ ಸ್ಪೇಸ್ ಅನ್ನೋದು ಪೊಲಿಟಿಕಲ್ ಆಗಿ ಹೋಗ್ತಾ ಇದೆ ಮಾತ್ರ ಅಲ್ಲ, ಅದು ಉಣ್ಣುವ ಹಕ್ಕುಗಳನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ. ನಾನು ಅಂಗಡಿಯಿಂದ ಮಾಂಸ ತಗೊಂಡು ಹೋಗ್ತಿದ್ರೆ ಯಾರಾದರೂ ದಾರಿ ನಿಲ್ಲಿಸಿ ಯಾವುದೇ ಮಾಂಸ ಅಂತ ಕೇಳಿದ್ರೆ ನಾನು ಹೆಂಗೆ ಪ್ರೂವ್ ಮಾಡೋದು? ಸೊ ಈ ಅಭಿವ್ಯಕ್ತಿಯ ಒಂದು ಮೇಲೆ ಇರುವ ಈ ಕಂಟ್ರೋಲ್ ಇದೆಯಲ್ಲ, ಅಮೂರ್ತವಾದ ಈ ನಿಯಂತ್ರಣ ಇದೆಯಲ್ಲ, ಇದು ಬರೀ ಅಭಿವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಬಾಳುವ ಹಕ್ಕನ್ನು, ಉಣ್ಣುವ ಹಕ್ಕನ್ನು, ಉಡುವ ಹಕ್ಕನ್ನು ಕೂಡ ನಾವು ಆ ಸ್ಪೇಸ್ ಶ್ರಿಂಕ್ ಆಗ್ತಾ ಬರ್ತಿದೆ ಭಾರತದಲ್ಲಿ ಅಂತ ಗಮನಿಸಬೇಕು ಅಂತ ನನಗೆ ಅನಿಸ್ತದೆ. ಎಷ್ಟೊಂದು ಇನ್ಫ್ಲೇಮಬಲ್ ಆಗಿಬಿಟ್ಟಿದೆಯಲ್ಲ ನಾವು ಆಡೋ ಮಾತುಗಳು. ಕಲಬುರ್ಗಿಯ ಕೊಲೆ ಹಿಂದೆ ಖಂಡಿತ ಕರ್ನಾಟಕದ ಮಾಧ್ಯಮಗಳಿವೆ, ಅವುಗಳು ಹೆಂಗೆ ಹಿಂಜಿ ಹಿಂಜಿ ಅವ್ರ ಮಾತನ್ನು ಇದು ಮಾಡಿದ್ವು ಅಂತ. ಕಲಬುರ್ಗಿ ಅಂತ ದೊಡ್ಡ ವಿದ್ವಾಂಸನಿಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದಿದೆಯಲ್ಲ, ಅದು ಇಂಡೈರೆಕ್ಟಾಗಿ ನಮ್ಮ ಮೇಲೆ ಪ್ರಭಾವ ಬೀರಿರ್ಬೋದು. ಮೇಡಮ್, ಬೀಯಿಂಗ್ ಎ ಟೀಚರ್ ಇನ್ ಕ್ಲಾಸ್ ರೂಮ್ ಯು ಮೆಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಟ್. ಎಲ್ಲ ಟೀಚರ್ಸ್ ಇವಾಗ ಹೇಳ್ತಿದ್ದಾರೆ ತರಗತಿಗಳು ಒಂಥರ ಸ್ಪೈ ಏನು, ಹಾಂ ನೀವು ಕಣ್ಗಾವಲಲ್ಲಿ ಇದ್ದೀರಿ ಅಂತ, ಕಣ್ಗಾವಲಲ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬರೀ ಲೇಖಕರ ಮೇಲೆ ಆಗಿರೋದಲ್ಲ, ಕ್ಲಾಸ್ ರೂಮ್ಸ್ ನಮ್ಮ ಪೊಲಿಟಿಕಲ್ ಸ್ಪೇಸಲ್ಲಿ ಕೂಡ ಈಸ್ ಎ ಬಿಗ್ಗರ್ ಕ್ವಶನ್. ನನ್ನ ಹೆಂಡತಿಗೆ ಮಾತು ಕೇಳಿಸ್ಬೇಕಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ಭಾಳ ಜನ ಅವಳ ಅಭಿಮಾನಿಗಳು ನೀನು ಅವಳಿಗೆ ಕೀಟ್ಲೆ ಮಾಡ್ತೀಯ, ಕಾಲೆಳಿತೀಯ, ಒಂದು ಅವಳು ಕನ್ನಡ ಚೆನ್ನಾಗಿ ಓದಲ್ಲ, ಹಿಂಗಾಗಿ ಸೇಫ್ ಆಗಿದ್ದೀನಿ ನಾನು. ಇವತ್ತು ಗುರು ಕೇಳಿದರು, ಸರ್ ನಿಮ್ಮ ಅಕ್ಕಂದ್ರ ಮೇಲೆ ಬರೆದಿರೋ ಚಾಪ್ಟರ್ನ ಅಕ್ಕಂದ್ರೆ ಓದಿರಿ. ಇಲ್ಲ, ನಮ್ಮಪ್ಪ ಅವ್ರಿಗೆ ಅದಕ್ಕಾಗಿಯೇ ಉರ್ದು ಶಾಲೆಗೆ ಹಾಕಿದ್ದ, ಅವ್ರು ಆಮೇಲೆ ಕನ್ನಡ ಕಲಿಯಲಿಲ್ಲ. ಐ ನೋ ವೈಲ್ ರೈಟಿಂಗ್ ಅಂದೇಮ್ ಪಂಚಿಂಗ್ ಡೌನ್ ಆ್ಯಂಡ್ ಪಂಚಿಂಗ್ ಅಪ್ ಇದೆ ನಮಗೆ. ಅಧಿಕಾರಸ್ಥರ ಮೇಲೆ ಯಾರಾದರೂ ಪಂಚ್ ಮಾಡ್ತಾ ಇದ್ದರೆ ಪಂಚಿಂಗ್ ಅಪ್ ಅದು. ಅಧಿಕಾರಸ್ಥರಿಗೆ ಪಂಚ್ ಮಾಡೋ ಎಲ್ಲ ಹಕ್ಕುಗಳನ್ನು ಹೆಂಗೆ ಚಿತ್ರಕಾರರು ಲೇಖಕರು ಮಾಡಿ, ನಮಗಿಂತ ಕೆಳಗೆ ಇರುವವರಿಗೆ. ನನಗೆ ಅದಕ್ಕೆ ಬಿ ಜಿ ಎಲ್ ಸ್ವಾಮಿ ಪುಸ್ತಕ ಭಾಳ ಕೆಲವೊಮ್ಮೆ ಕಷ್ಟ ಅನಿಸ್ತಿದೆ ಓದೋದು, ತಮಿಳು ತಲೆಗಳ ನಡುವೆ ಪಂಚಿಂಗ್ ಡೌನ್ ಇದೆ. ನಮ್ಗೆ ಅಧಿಕಾರಸ್ಥರ ಮೇಲೆ ಬ್ಲ್ಯಾಕ್ ಹ್ಯೂಮರ್ ಮಾಡೋದಿದೆಯಲ್ಲ, ಅದು ಅಷ್ಟು ಸರಿಯಲ್ಲ.
ಬಾನು ಬಗ್ಗೆ ಬರೆಯುವಾಗ ನಾನು ನನ್ನ ಅತ್ಯಂತ ಒಳ್ಳೆಯ ಗೆಳೆಯ ಸಂವರ್ತ ಸಾಹಿಲ್ ಅವನು ಭಾಳ ಕ್ರಿಟಿಕಲ್ ಆಗಿದ್ದಾನೆ, ಅವನು ಕೇಳಿದೆ ನೋಡು ಇದು ಓದು, ನಾನು ಬಾನು ಅವ್ರನ್ನ ಏನಾದರೂ ಡೆಮೊನೈಸ್ ಮಾಡ್ತಿದ್ದೀನ ಹಾಗೆ ಅಂತ. ಬಟ್ ನನಗೆ ಬಾನು ಜೊತೆಗೆ ನನ್ನ ಸಂಘ ಸಿ ಬರಹದಲ್ಲಿ ಒಂದು ಧ್ವನಿ ಮತ್ತು ನಾಟಕೀಯತೆ ಅಂತ ಇರ್ತದೆ, ಅದು ನಿಂದಾಸ್ತುತಿ ಅಂತ ನಮ್ಮಲ್ಲಿದೆ ಅದು. ಆ್ಯಕ್ಚುಲಿ ಅವಳನ್ನು ತುಂಬ ಪ್ರೀತಿಸ್ತೇನೆ, ಅದಕ್ಕಾಗಿ ಕೀಟ್ಲೆ ಮಾಡಿದ್ದೇನೆ. ಅಲ್ಲಿ ಯಾರ್ಯಾರು ಕೀಟ್ಲೆಗೆ ಒಳಗಾಗಿದ್ದಾರೋ ಅವರೆಲ್ಲರೂ ನನ್ನ ಪ್ರೀತಿಪಾತ್ರರು. ಆದರೆ ನಾನು ನಿಜವಾಗ್ಲೂ ಹೇಳಬೇಕಾಗಿದ್ದೇನು ಅಂದರೆ, ನಾನು ದೊಡ್ಡ ದೊಡ್ಡ ನೋಡಿ ದೊಡ್ಡ ದೊಡ್ಡ ಮಾತುಗಳಲ್ಲಿ ದೇಶದ ಬಗ್ಗೆ ಸಮಾಜದ ಬಗ್ಗೆ ಆಡೋ ಮಾತುಗಳನ್ನು ಏನೂ ಅರ್ಥವಾಗದೆ ಇರೋ ಬಾನು ತನ್ನ ದೈನಿಕ ಬದುಕಲ್ಲಿ ಅತ್ಯಂತ ಕೆಲಸದ ಆಕೆಗೆ ಚಹಾ ಮಾಡಿಕೊಡೋದು, ತರಕಾರಿ ಬಂದವ್ರ ಹತ್ರ ಕೂತ್ಕೊಂಡು ಏನು ನಿನಗೆ ಕಷ್ಟ ಯಾಕೆ ಎರಡು ದಿನ ಬರಲಿಲ್ಲ ಅಂತ ಅರ್ಧ ಗಂಟೆ ಚರ್ಚೆ ಮಾಡೋದು ಅದೆಲ್ಲ ಬರೆದಿದ್ದೀನಿ. ಶಿ ಈಸ್ ಮೋರ್ ಹ್ಯೂಮನ್ ದ್ಯಾನ್ ಮೀ. ನನ್ನ ಬಾನು ಕುರಿತ ಎಲ್ಲ ಚಿತ್ರಗಳಲ್ಲಿ ಅವಳ ಹೆಚ್ಚು ನನಗಿಂತ ಹೆಚ್ಚು ಮಾನವೀಯತೆ, ನಾನು ಮಾನವತೆ ಬಗ್ಗೆ ಮಾತಾಡ್ತೀನಿ, ಅವಳು ಬದುಕ್ತಿದ್ದಾಳೆ. ಸೊ ಒಂಥರದಲ್ಲಿ ಬಾನು ಹೀರೋಯಿನ್ ಅವಳಿಗೆ ಅವಳಿಗೆ ಯಾರು ಕನ್ವಿನ್ಸ್ ಮಾಡಬೇಕೋ ಗೊತ್ತಿಲ್ಲ. ಸಂಬಡಿ ಟೋಲ್ ದಟ್ ಯುವರ್ ಫಾದರ್ ಇಸ್ ಹೀರೋ, ತಾವು ಹೇಳಿದ್ದು ನಿಮ್ಮ ಅಪ್ಪನೇ ಇದರಲ್ಲಿ ಹೀರೋ ಅಂತ ಇರ್ಬೋದು ನಮ್ಗೆ ಸರ್. ಅದು ಉದ್ದೇಶಪೂರ್ವಕವಾಗಿ ನಾವು ಹಾಗೆ ಮಾಡಿರಲ್ಲ, ಯಾಕಂದರೆ ನಮ್ಮ ಅಮ್ಮ ತುಂಬ ಕಡಿಮೆ ಇದ್ದಾಳೆ, ತುಂಬ ಚಿಕ್ಕ ವಯಸ್ಸಲ್ಲಿ ಸತ್ತೋಗ್ಬಿಟ್ಲು ಅವಳು. ಹೀಗಾಗಿ ಅಪ್ಪನ ಜೊತೆಗೆ ಪಿತೃಹತ್ಯೆ ಸರಿಯಾದ ಶಬ್ದವೂ ಅಲ್ಲೂ ಗೊತ್ತಿಲ್ಲ, ಭಾಳ ಸಂಘರ್ಷಾತ್ಮಕವಾದ ಒಂದು ಇದಿತ್ತು ಅಪ್ಪನ ಜೊತೆಗೆ ನಮ್ಮ ಬದುಕು. ಆದರೆ ನಮಗೆಲ್ರಿಗೂ ಗೊತ್ತಿದೆ, ಯಾವುದಾದ್ರೂ ಜೀವ ಕಳೆದೋದ ಮೇಲೆ ಅದು ಬೇರೊಂದು ನೆನಪಿನಲ್ಲಿ ಮತ್ತೆ ಮರುಹುಟ್ಟು ಪಡೀತದೆ, ಆವಾಗ ಇನ್ನೂ ಹೆಚ್ಚು ಮಧುರವಾಗ್ತದೆ, ಅದರ ಮಿತಿಗಳು ಅದರ ಶಕ್ತಿಗಳೆಲ್ಲ ನಮ್ಗೆ ಗೊತ್ತಾಗ್ತದೆ. ಸೊ ಅಪ್ಪ ಈಸ್ ಆಲ್ಸೋ ಅಪ್ಪ ಆ್ಯಂಡ್ ಬಾನು ಅವ್ರ ಬಗ್ಗೆ ಅವರ EDSE ಅವ್ರ ದಟ್ಟನಗಳೆಲ್ಲ ಜೊತೆಗೆ ಅವ್ರು ಭಾಳ ದೊಡ್ಡ ಹ್ಯೂಮನ್ ಬೀಯಿಂಗ್ಸ್ ಆಗಿದ್ದರು ಅನ್ನೋದನ್ನೇ ನಾನು ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅಂತ ನನ್ನ ಅಭಿಪ್ರಾಯ. ಇದನ್ನು ಯಾರಾದರೂ ಬಾನು ಮುಟ್ಟಿಸ್ಬೇಕು. ಟು ಆನ್ಸರ್ ಇಟ್ ಆನ್ಸರ್ ಮಾಡ್ತೀನಲ್ಲ ಗೊತ್ತಿಲ್ಲ. ಯಸ್, ಕರ್ನಾಟಕದಲ್ಲಿ ನಾನು ಒಂದು 30 ವರ್ಷ ತಿರುಗಾಡೋ ಅವಕಾಶ ಸಿಕ್ತು ನನಗೆ. ಒಂದು 300-400 ಹಳ್ಳಿಗಳಲ್ಲಿ ನಾನು ಕಾಲ ಕಳೆದಿದ್ದೀನಿ, ಹೆಚ್ಚು ರಾತ್ರಿಗಳನ್ನು ಕಳೆದಿದ್ದೇನೆ. ನಾನು ಮೊದಲೇ ಹೇಳಿದಾಗೆ ಒಂದು ಚಾರಿತ್ರಿಕ ಒತ್ತಡದಲ್ಲೇ ನನ್ನ ಪ್ರಮೇಯಗಳನ್ನು ಕಟ್ಟಿದೆ, ನಾನು ರಿಸರ್ಚನ್ನು ಮಾಡಿದೆ ಅಂತ. ಈ ಗುರುಪಂಥ ಮಾಡುವಾಗ ಕೆಲಸ ಮಾಡುವಾಗ ನಂಗೆ ಭಾಳ ಎದ್ದು ಕಂಡಿದ್ದೇನೆಂದರೆ, ಏನಪ್ಪ ಈ DSS-ಸು ಅಫ್ಕೋರ್ಸ್ ಒಂದು ವೆಸ್ಟರ್ನ್ ರ್ಯಾಷನಲಿಸಮ್ನಿಂದ ರೂಪುಗೊಂಡ ಅಂಬೇಡ್ಕರ್ ಚಿಂತನೆ ಇಟ್ಕೊಂಡು ನಮ್ಗೆ DSS ಆರಂಭದಲ್ಲಿ ಅಂಬೇಡ್ಕರ್ ಇರಲಿಲ್ಲ, ತಮ್ಗೆ ಗೊತ್ತಿರಲಿ. ಅಂಬೇಡ್ಕರ್ ಬಗ್ಗೆ ಕ್ರಿಟಿಸಿಸಮ್ದಲ್ಲೇ DSS ಶುರುವಾಗಿದ್ದು, ಬಂಗಾರದ ಕೋಳವಕ್ಕ ಮಹಾಬೌದ್ಧ ಭಿಕ್ಷುವೆ ಅಂತ. ಅಂದರೆ ಈ ಯಾವುದೇ ಒಂದು ಇಕ್ಕಟ್ಟಲ್ಲೇ ನಾವು ನಮ್ಮ ಪ್ರಮೇಯಗಳನ್ನು ನಮ್ಮ ಹುಡುಕಾಟಗಳನ್ನು ಮಾಡ್ತಾ ಇರ್ತೀವಿ. ಈಗ ಇಡೀ ದಿನ ಇವತ್ತು ಬುದ್ಧ ವಿಹಾರದಲ್ಲಿ ಕಾಲ ಕಳೆದು ಅಲ್ಲಿ ಬಂದೆ ನಾನು. ಸೊ ನೋಡ್ತಾ ಇದ್ರೆ ಜನ ಅಂಬೇಡ್ಕರ್ ಮತ್ತು ಬುದ್ಧವನ್ನು ಒಂದು ಅಬ್ಸಲ್ಯೂಟ್ ಆದ ಒಂದು ಸಂಕಲ್ಪದಲ್ಲಿ ಇದು ಭಾರತವನ್ನು ಬದಲಾಯಿಸಬೇಕು ಅನ್ನೋ ಹುಡುಕ್ತಾ ಇದ್ದಾರೆ. ಸೊ ಯಾವತ್ತೂ ಫಿಲಾಸಫಿ ಆಗಲಿ ಹಿಸ್ಟ್ರಿ ಆಗಲಿ ಯಾವುದೇ ಪ್ರಮೇಯಗಳಾಗಲಿ ಶೂನ್ಯದಲ್ಲಂತೂ ಉತ್ಪಾದನೆ ಆಗೋದೇ ಇಲ್ಲ. ಅವು ಒಂದು ಚಾರಿತ್ರಿಕ ಒತ್ತಡದಲ್ಲಿ ಮತ್ತು ನಿರ್ದಿಷ್ಟ ರಾಜಕೀಯ ಪರಿಪ್ರೇಕ್ಷ್ಯದಲ್ಲೇ ಆಗ್ತವೆ, ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು. ನಾನು ನಾಗೆ ಕೊಟ್ರೆ ಆ ಕೆಲಸ ಶುರು ಮಾಡುವಾಗ ಒಂದು ನನಗೆ ತರಬೇತಿ ಇರಲಿಲ್ಲ, ಎರಡನೇದು ಉತ್ಸಾಹ ಅಷ್ಟೇ ಇತ್ತು. ಸೊ ಹೀಗಾಗಿ ತಿರುಗಾಡಿ ಬರದೆ ನನಗೆ ಗೊತ್ತಿದೆ ಅದರಲ್ಲಿ ನಾನು ಬೇಕಾದಷ್ಟು ಆ ಪ್ರಮೇಯಗಳನ್ನು ಪ್ರಮೇಯಗಳ ಒಳಗಡೆ ಬೇಕಾದಷ್ಟು ಸಮಸ್ಯೆಗಳಿವೆ ಅಂತ ನನಗೆ ಗೊತ್ತಿದೆ. ಬಹಳ ಒಂದು ಉದ್ದೇಶ ಇಟ್ಕೊಂಡೇ ಬರೆದಾಗ ಆ ಥರದ್ದು ಆಗುತ್ತೆ ನಮಗೆ. ನಾನು ಉದಾಹರಣೆಗೆ ನಾನು ಬರೆದಿದ್ದೀನಿ ಅದರಲ್ಲಿ, ಉದಾಹರಣೆಗೆ ಚಿಂತಿಣಿ ಮೌನೇಶ್ವರ ಜಾತ್ರೆಯಲ್ಲಿ ಆ ಬಿರುಕುಗಳನ್ನು ಬರೆದಿದ್ದೀನಿ. ನಾವು ಫಾಲ್ಟಿ ಲೈನ್ಸ್ ಅಂತ ಕರಿತೀವಲ್ಲ ಗೌಡ್ರೆ, ನಾವು ಯಾವುದನ್ನು ಸಾಮರಸ್ಯದ ಹಂದರ ಅಂತ ಕರಿತಿದ್ದೇವೆ, ಅದು ಹೆಪ್ಪುಗಟ್ಟಿದ ಮೊಸರಿನ ಥರ ಇರಲ್ಲ, ಅದು ಒಳಗಡೆ ಬೇಕಾದಷ್ಟು ಸೀಳುಗಳಿರ್ತದೆ, ಬಿರುಕುಗಳಿರ್ತದೆ. ಆ ಬಿರುಕುಗಳನ್ನು ನಾನು ದಾಖಲು ಮಾಡೋದಕ್ಕೆ ಟ್ರೈ ಮಾಡಿದೆ. ಈವನ್ ನನ್ನ ಗುರುಪಂಥ ಪುಸ್ತಕದಲ್ಲಿ ಕೂಡ ಆ ಬಿರುಕುಗಳನ್ನು ದಾಖಲು ಮಾಡೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಊರ ಹೊರಗಡೆ ಎಲ್ಲರೂ ಸೇರಿ ತತ್ಪದ ಹಾಡುವಾಗ ನಾವೆಲ್ಲ ಮನುಷ್ಯರು ಒಂದೇ ಎಂಬ ಆಶಯ ಇದ್ದರೆ ಇದ್ದಾಗಿ ಕೂಡ ಅನೇಕ ತತ್ಪದದ ಗುಂಪುಗಳಲ್ಲಿ ದಲಿತರನ್ನು ದೇವಸ್ಥಾನದೊಳಗಡೆ ಭಜನೆ ಹಾಡೋದ್ರಿಂದ ಕರೀತಾನೇ ಇರಲಿಲ್ಲ. ಗುಲ್ಬರ್ಗದಲ್ಲಿ ಕೂಡ
ಈ ಬಿರುಕುಗಳನ್ನು ನಾನು ಕಾಣಿಸಿದ್ದೇನೆ, ಆದರೆ ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸಿಲ್ಲ. ಯಾಕಂದರೆ ಇವುಗಳು ನಮ್ಮ ಪರ್ಯಾಯವೇ ಎಂಬ ಹುಡುಕಾಟದ ಒತ್ತಡವೇ ನನಗೆ ಒಂದು ಒಂದು ಸಣ್ಣ ಮಟ್ಟದ ಸಿಂಪ್ಲಿಫಿಕೇಶನ್ಗೆ ಕಾರಣ ಆಗಿರ್ಬೋದು. ಉದಾಹರಣೆಗೆ ನಾನು ತಿಂತಿಣಿ ಜಾತ್ರೆಯಲ್ಲಿ ಕೆಲಸ ಮಾಡುವಾಗ, ತಮ್ಗೆ ಗೊತ್ತಿದೆ ತಿಂತಿಣಿ ಜಾತ್ರೆಯಲ್ಲಿ ಅವರ ಸ್ಲೋಗನ್ ಏಕ್ ಲಾಖ್ ಐಸಿ ಹಜಾರ್ ಪಾಂಚೋ ಪೀರ್ ಪೈಗಂಬರ್ ಜಿತಾ ಪೀರ್ ಪೈಗಂಬರ್ ಪಾರ್ವತಿ ಪರಮೇಶ್ವರ ಅಂತ ಹಿಂಗೆ ಎಂಡ್ ಆಗುತ್ತೆ, ಅದನ್ನು ಘೋಷಣೆ ಮಾಡ್ತಾರೆ. ಆದರೆ ನಾನು ಸುಮ್ಮನೆ ಜನರ ಹತ್ರ ಹೋಗಿ ಅಲ್ಲಿ ಎಲ್ಲ ಊರಿನ ಹೆಣ್ಮಕ್ಕಳು ರೊಟ್ಟಿ ಮಾಡಿ ಜೋಳದ ಗೋಧಿಯ ರೊಟ್ಟಿ ಮಾಡಿ ಮಾಲ್ದಿ ಮಾಡ್ತಾರೆ. ಮಾಲ್ದಿ ಮಾಡುವಾಗ ನಾನು ಹೆಣ್ಮಕ್ಳು ಕೇಳಿದೆ ಇಲ್ಲಿ ಯಾರ್ಯಾರು ಇದ್ದಾರೆ. ಅವ್ರು ಹೇಳಿದ್ರು ಹಿಂದೆ ಈ ತುರ್ಕೂರು ಬರ್ತಿದ್ರು, ಈಗ ಬರ್ತಿಲ್ಲ ಅವರು ಅಂತ. ಸೊ ನಾನು ನನ್ನ ಎದುರುಗಡೆ ರಾಜಕಾರಣ ಮಂಡಿಸೋದಕ್ಕೆ ಕರ್ನಾಟಕದಲ್ಲಿ ಸಾವಳಗಿ ಪರಂಪರೆ, ತಿಂತಿಣಿ ಪರಂಪರೆ, ಕೊಡೆಪಲ್ ಪರಂಪರೆ ಹೀಗಿವೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನನ್ನ ಮೇಲೆ ಒತ್ತಡ ಇದೆ, ಆದರೆ ಅವು ಹಾಗೆ ಒಂದು ಕನ್ಸಾಲಿಡೇಟ್ ಆದ ಸಿಂಕ್ರೆಟಿಕ್ ಕಲ್ಚರ್ಗಳೆಲ್ಲ ಒಳಗಡೆ ಬಿರುಕುಗಳಿವೆ ಅಂತ ನನಗೆ ಕೂಡ ನನಗೆ ಗೊತ್ತಿದೆ. ಅದನ್ನು ಭಾಳ ಲೋ ಪ್ಲೇ ಮಾಡಿರ್ಬೋದು, ಆದರೆ ದಾಖಲಿಸಿದ್ದೇನೆ. ರಂಜಾನ್ ಮೊಹರಂ ಮೇಲೆ ಬರೆದೆ ನನ್ನ ಪುಸ್ತಕ. ಮೊಹರಂನಲ್ಲಿ ಗದಗ ಕುಂದಗೋಳ ತಾಲೂಕಿನ ಒಂದು ಹಳ್ಳಿನಲ್ಲಿ ಸುಮ್ಮನೆ ಆವತ್ತು ಇಡೀ ದಿನ ಸಂಜೆ ದೇವರು ಹೊಳೆಗೆ ಹೋಗೋ ದಿನ ಸಂಜೆಯಿಂದ ಶುರುವಾಗಿ ಮಧ್ಯರಾತ್ರಿವರೆಗೆ ಎಡೆಗಳು ತೊಗೊಂಬರ್ತಾರೆ. ಯಾರ್ಯಾರು ಎಡೆ ತೊಗೊಂಬರ್ತಾರೆ ಮತ್ತು ಯಾವ ಟೈಮಿಗೆ ಬರ್ತಾರೆ ಅಂತ ನೋಡಿದೆ. ಫಸ್ಟು ಆ ಊರಿನ ದೇಸಾಯಿಗಳು, ಆಮೇಲೆ ಅಲ್ಲಿನ ಬ್ರಾಹ್ಮಣರು, ಆಮೇಲೆ ಲಿಂಗಾಯತರು, ಈ ಕಾಸ್ಟ್ ವೈಸ್ ಇದ್ದು ಕಡೆಗೆ ದಲಿತರು ಬಂದರು. ಅವರು ಕೇಳಿದೆ ನನಗೆ ನಾನು ಮೊಹರಮನ್ನು ಒಂದು ಆತ್ಯಂತಿಕವಾದ ಎಬ್ಸಲ್ಯೂಟ್ ಆದ ಒಂದು ಸಾಮರಸ್ಯದ ಪ್ರಮೇಯ ಅಂತ ಮಂಡಿಸೋಕ್ಕೆ ಸಾಧ್ಯವೇ ಇಲ್ಲ ನನಗೆ. ದಲಿತರನ್ನ ಅಲ್ಲಿ ಕಡೆಗೆ ಅದು ಬರೋ ಹಾಗೆ ಮಾಡಿದೆ. ನಾನು ಅವ್ರಿಗೆ ಕೇಳಿದೆ ನೀವು ಕಡೆಗೆ ಬರ್ತೀರಲ್ಲ, ಯಾಕೆ ಮೊದಲು ಬರಲ್ಲ ನೀವು ಅಂತ ಕೇಳಿದೆ. ಯಪ್ಪೋ ಅವರು ದೇಸಾಯಿಗಳು ಅವರೆಲ್ಲ ಮಾಡಿರ್ಬೋದು, ಎಡೆ ಕೊಟ್ಟಿರ್ಬೋದು, ನಾವು ಬಂದ ಮೇಲೆ ದೇವ್ರ ಮೇಲೆ ಹೇಳೋದು ಅಂತ. ಈ ಇಂಟರ್ಪ್ರಿಟೇಷನ್ ಏನಂತೀರಿ? ಸಿದ್ಧಲಿಂಗೇ ಕೂಡ ಆ ಥರದ ಇಂಟರ್ಪ್ರಿಟೇಷನ್ ಬರೆದಿದ್ದಾರೆ. ಅಫ್ಕೋರ್ಸ್ 40 ಲೈನ್ಸ್ಗಳಿವೆ ನಮ್ಮ ಸಾಮರಸ್ಯ ಪರಂಪರೆ. ಯಾಕಂದರೆ ಜಾತಿ ಸಮಾಜ ಮುಸಲ್ಮಾನರಲ್ಲೂ ಬೇಕಾದಷ್ಟು ಪಂಗಡಗಳಿವೆ ಅಲ್ವಾ. ಈ ಥರ ಒಡೆದು ಹೋದ ಸಮಾಜದಲ್ಲಿ ಒಂದು ಅಬ್ಸಲ್ಯೂಟ್ ಆದ ಒಂದು ಸಾಮರಸ್ಯದ ಒಂದು ಹಂದರ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆ 40 ಲೈನ್ಸ್ ಜೊತೆಗೆ ಆ 40 ಲೈನ್ಸನ್ನು ನಾವು ಸೀರಿಯಸ್ಸಾಗಿ ಹುಡುಕಬೇಕು ಅಂತ ಅನಿಸುತ್ತೆ ನನಗೆ. ತಾವು ಹೇಳಿದ ಮೇಲೆ ಈಗ ನಾನು ಅದ್ರ ಬಗ್ಗೆ ಬೇರೆ ಥರನೇ ಬರೀಬಹುದು, ಬೇರೆ ಥರನೇ ಬರು. ನಾನು ಕುವೆಂಪು ಎಕ್ಸಾಂಪಲ್ ಮತ್ತೆ ಕೊಡ್ತೇನೆ. ಕುವೆಂಪು ಅವರನ್ನು ಕೇವಲ ನನಗೆ ಒಂದು ಸೈದ್ಧಾಂತಿಕವಾಗಿ ಮುಖಾಮುಖಿ ಮಾಡಿದ್ರಿಂದ ಅಷ್ಟೊಂದು ಕ್ರಿಟಿಕಲ್ ಆಗಿ ಬರ್ದೆ ನಾನು. ಈಗ ನಾನು ಕುವೆಂಪುವನ್ನು ನನ್ನ ಕಾಲದ ಆರೋಗ್ಯವನ್ನು ರಕ್ಷಿಸೋಕ್ಕೆ ಬೇಕಾದ ಒಂದು ಢಾಲ್ ಮಾಡ್ಕೊಳ್ತಾ ಇದ್ದೀನಿ, ಹೀಗಾಗಿ ಸಾಫ್ಟ್ ಆಗಿಬಿಟ್ಟಿದ್ದೀನಿ. ಇದು ನನ್ನ ಮೇಲೆ ಮಾತ್ರ ಬಿದ್ದಿರುವ ಹೊರೆಯ, ಎಲ್ಲ ಬಗೆಯ ಪ್ರಮೇಯಗಳನ್ನು ಕಟ್ಟುವ ಅವ್ರ ಮೇಲೆ ಬಿದ್ದಿರುವ ಹೊರೆಯ ಗೊತ್ತಿಲ್ಲ. ಅದರಿಂದ ಅಬ್ಸಲ್ಯೂಟ್ ಆದ ಶುದ್ಧ ಅಕಾಡೆಮಿಕ್ ಆದ ಫಿಲಸಾಫಿಕಲ್ ಆದ ಒಂದು ವರ್ಕ್ ಅನ್ನೋದು, ತಾತ್ವಿಕವಾದ ಒಂದು ಪ್ರಮೇಯಗಳು ಕಟ್ಟುವ ಕೆಲಸ ಅನ್ನೋದು ಇದೆಯಾ ಅಂತಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ಅಂಥದ್ದೊಂದು ಇದೆಯಾ? ಯಾಕಂದರೆ ಫೇಸ್ಬುಕ್ಕಲ್ಲಿ ಬರೆಯುವಾಗಲೂ ನಾವು ಯಾವುದೋ ಒಂದು ರಿಲೇಟಿವ್ ಆಗಿ ಬರೀತಿರ್ತೀವಿ, ಅಬ್ಸಲ್ಯೂಟಾಗಿ ಬರೀತಾ ಇಲ್ವಲ್ಲ. ಅಂಥದ್ದೊಂದು ಬಹಳ ಕ್ರಿಟಿಕಲ್ ಆಗಿ ಎಲ್ಲವನ್ನೂ ಓಪನ್ ಆಗಿಟ್ಟು ಬರೆಯುವಂಥ ಒಂದು ಸಮಾಜ ಸೃಷ್ಟಿ ಮಾಡ್ಕೋಬೇಕು ನಾವು ಅಷ್ಟೇ. ಅಥವಾ ಅಂಥ ಸಮಾಜ ಸೃಷ್ಟಿಗಾಗಿ ನಾವು ಕ್ರಿಟಿಕಲ್ ಆಗಿ ಬರೆಯೋಕ್ಕೂ ಶುರು ಮಾಡಬೇಕು. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ನನಗೆ ಇದನ್ನು ಎಷ್ಟು ಉತ್ತರಿಸಿದನೋ ಗೊತ್ತಿಲ್ಲ, ಬಟ್ ಒಪ್ಕೊಳ್ತೀನಿ ನಾನು ಅದರಲ್ಲಿ ಬೇಕಾದಷ್ಟು ನಾನು ಇನ್ನೂ ಹೇಳಬೇಕಾದನ್ನು ಹೇಳಿಲ್ಲ ಅಂತ. ಈಗ ಇಸ್ಲಾಮೋಫೋಬಿಯಾ ಇದೆ. ಸಿ ಶಾಬಾನು ಕೇಸ್ ಆದಕೂಡಲೆ ನಾವು 8 ಜನ ಸೇರಿ ಬಾನು ಮುಷ್ತಾಕ್ ಮನೆಯಲ್ಲಿ ಒಂದು ಸಭೆ ಮಾಡಿ ಇಲ್ಲ ಇದು ತಪ್ಪು, ಶಾಬಾನುಗೆ ನಿರಾಕರಣೆ ಮಾಡಿದ್ದು ಆತ, ಮತ್ತು ಅವಳ ಪರವಾಗಿ ಬಂದ ಸುಪ್ರೀಂ ಕೋರ್ಟ್ ತೀರ್ಪನ್ನು ರದ್ದು ಮಾಡಿದ್ದು ಪಾರ್ಲಿಮೆಂಟು ಒಂದು ಕಾಯ್ದೆ ಮೂಲಕ, ಇವೆಲ್ಲ ತಪ್ಪು ಅಂತ ನಾವು ಒಂದು ಸಂಘ ಮಾಡಿಕೊಂಡ್ವಿ. ಮೊಟ್ಟ ಮೊದಲು ಮುಸ್ಲಿಂ ಲೇಖಕರ ಸಂಘ ಮಾಡಿಕೊಂಡ್ವಿ. ಆವಾಗ ನಾವು ಮುಂಗಾರು ಪತ್ರಿಕೆ ಅಂತ ಇತ್ತು, ಕ್ರಿಟಿಕಲ್ ಆಗಿ ಬರೆದದ್ದು ಬರೆದಿದೆ. ಕರ್ನಾಟಕದಲ್ಲಿ ಭಾರತದಲ್ಲಿ ಅಷ್ಟೊಂದು ಇಸ್ಲಾಮೋಫೋಬಿಯಾ ಇರಲಿಲ್ಲ. ಈಗ ನಾನು ಏನಾದರೂ ಕ್ರಿಟಿಕಲ್ ಆಗಿ ಬರೆದ್ರೆ ತಕ್ಷಣ ನಾನು ಎದುರಾಳಿ ಎತ್ಕೊಂಡು ಆ
ಅದನ್ನು ವೆಪನ್ ಮಾಡ್ಕೊಳ್ತಿದ್ದಾನೆ. ಏನು ಮಾಡೋದು ಕೊಮು? ಅದು ಏನಾಗ್ಬಿಟ್ಟಿದೆ ಅಂದರೆ, ಮುಸ್ಲಿಂ ಸಮಾಜವು ಸಹಜವಾಗಿ ತನ್ನ ಕಾಲಗತಿಯಲ್ಲಿ ಒಂದು ಸುಧಾರಣೆ ಅನ್ನೋ ಒಂದು ವೇವ್ ಇದೆಯಲ್ಲ, ಒಂದು ಪ್ರಕ್ರಿಯೆ ಇದೆಯಲ್ಲ, ಪ್ರಾಸೆಸ್ಸು. ಪ್ರತಿಯೊಂದು ದೇಶಕ್ಕೂ, ಪ್ರತಿಯೊಂದು ಸಮುದಾಯಕ್ಕೂ ಚರಿತ್ರೆಯ ಹಾದಿಯಲ್ಲಿ ಅದರದ್ದೇ ಆದ ಒಂದು ಬೆಳವಣಿಗೆಯ ಒಂದು ಕ್ರಮ ಇರ್ತದೆ. ಆ ಕ್ರಮವನ್ನು ಕ್ರೂರವಾಗಿ ಭಗ್ನ ಮಾಡಲಾಗ್ತದೆ. ಅಫ್ಘಾನಿಸ್ತಾನದ ಬದುಕಿನ ಕ್ರಮವನ್ನು ಯಾರು ಭಗ್ನ ಮಾಡಿದರು? ಇಂಟರ್ನ್ಯಾಷನಲ್ ಆ ಪರ್ಸ್ಪೆಕ್ಟಿವ್ ಇಲ್ಲದೆ ನಾವು ಅದು ನೋಡೋಕ್ಕೆ ಆಗಲ್ಲ. ನಾವೆಲ್ಲರೂ ತಾಲಿಬಾನರು ತಾಲಿಬಾನರು ಅಂತ ಹೇಳ್ತಿರ್ತೀವಿ. ಆ ಒಂದು ಪುಟ್ಟ ದೇಶವನ್ನು ಕಾಲು ಚೆಂಡಾಗಿ ಮಾಡಿಕೊಂಡು ಆಟ ಆಡಿದವರು ಯಾರು? ಆ ರಷ್ಯಾ ಮತ್ತು ಅಮೆರಿಕದ ಗೈರು ಹಾಜರಿಯಲ್ಲಿ ನಾವು ಆಫ್ಘಾನ್ ಜನರ ಬಗ್ಗೆ ಮಾತಾಡ್ತಿರ್ತೀವಿ. ಹಾಗೆ ಪ್ಯಾಲೆಸ್ತೀನ್ಗೆ ಇವಾಗ ಆಗ್ತಾಯಿದೆ. ಎಲ್ಲ ನಮ್ಮ ಸಮುದಾಯಗಳು ಕೂಡ ಒಂದು ಸಹಜವಾಗಿ ಅದರಲ್ಲಿ ಒಂದು ವಿಮರ್ಶಾತ್ಮಕವಾದ ಒಂದು ಪ್ರಜ್ಞೆಯನ್ನು ಹುಟ್ಟಿಸಿ ಸಮಾಜಗಳು ಮುಂದೆ ಹೋಗುವಂಥ ಒಂದು ಲಯ ಇದೆಯಲ್ಲ, ರಿದಮ್ ಇದೆಯಲ್ಲ, ಅದು ಬ್ರೇಕ್ ಆಯಿತು, ಬ್ರೇಕ್ ಆಗಿದೆ. ಅದು ಆಗಬಾರ್ದಾಗಿತ್ತು ಅಂತ ನನ್ನ ಅನಿಸ್ತದೆ. ಅಂದರೆ ನಾನು ಮಾಡುವ ಮುಕ್ತ ವಿಮರ್ಶೆಯು ಇನ್ಯಾರಿಗೂ ಆಯುಧ ಆಗ್ತಾ ಇದ್ದರೆ ನಾನು ಸ್ವಲ್ಪ ಹಿಂಜರಿಯುತ್ತೀನಿ ಅಂತಲೂ ಏನು ಗೊತ್ತಿಲ್ಲ. ವಿಜಯ ದಬ್ಬೆಯವರು ನಾನು ಕೇಳಿದರು ಆ ಪ್ರಶ್ನೆ, ಅದು ಆವಾಗ ಬೇರೆ ಲೇಖಕರಿಗೂ ಕೇಳಿದ್ರು, ನಾನು ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ಯಾಕಂದರೆ ನಾನು ನಿಜವಾಗ್ಲೂ ಅಂಥದ್ದು ನಾನು ಅನುಭವಿಸಿರಲಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಕೀಯತೆ ಅನ್ನೋದನ್ನು. ಬಟ್ ಒಂದು ನಿಸಾರ್ ಕಾವ್ಯ ಓದುವಾಗ ನನಗೆ ಅನಿಸಿದ್ದೇನೆಂದರೆ, ನಿಸಾರ್ ಕಾವ್ಯದಲ್ಲಿ ಮೂರು ಘಟ್ಟಗಳಿವೆ. ಮೊದಲನೇದು ಸುಮ್ಮನೆ ಒಬ್ಬ ಭಾರತದ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಬರೆದಿದ್ದಾರೆ. ಅಲ್ಲಿ ಯಾವುದೇ ಒಂದು ಒಂದು ಬಗೆಯಲ್ಲಿ ಇಸ್ಲಾಂ ಮತ್ತು ಮುಸ್ಲಿಂ ಸಂಸ್ಕೃತಿಯಿಂದ ತಪ್ಪಿಸ್ಕೊಳ್ಳುವಂಥ ಒಂದು ರೀತಿಯಲ್ಲೇ ಬರೆದಿದ್ದಾರೆ ಅವರು ಮೊದಲ ಪದ್ಯಗಳಲ್ಲಿ. ಆದರೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಸವತಿ ಮಕ್ಕಳ ಹಾಗೆ ಕಾಡಬೇಡವ, ಈ ಥರದ ಪದ್ಯಗಳು ಬರೆಯುವ ಕಾಲಘಟ್ಟ ಗಮನಿಸಿ, ಅದು 60s, ಅದು ಪಾಕಿಸ್ತಾನ ಜೊತೆಗೆ ವಾರ್ ಆದ ಟೈಮಲ್ಲಿ ಬರೆದಿರೋದು. ಅವರು ಇದ್ದ ಏರಿಯಾ ಕೂಡ ತಮ್ಗೆ ಗೊತ್ತಿದೆ, ಪದ್ಮನಾಭನಗರ ಅವೆಲ್ಲ. ಅಂಥ ಒಂದು ಗೆಳೆಯರಲ್ಲೇ ಅವ್ರಿಗೆ ಸಂಶಯ ಸೃಷ್ಟಿಯಾಗಿದೆ ಮತ್ತು ಬರೆದಿದ್ದಾರೆ. ನಾನು ಏನು ಹೇಳೋಕ್ಕೆ ಬಯಸ್ತಿದ್ದೀನಿ ಅಂದರೆ, ಆ ಕಾಲಘಟ್ಟ ಆದಮೇಲೆ ನಿಸಾರ್ ಕವಿತೆಯಲ್ಲಿ ಭಾಷೆಯಲ್ಲಿ ಒಂದು ವಿಚಿತ್ರವಾದ ಬದಲಾವಣೆ ಆಗಿದೆ. ಅದೇನು ಅಂದರೆ, ಉರ್ದು ಶಬ್ದಗಳನ್ನು ಹೆಚ್ಚು ಬಳಸಿದ್ದಾರೆ ಅವರು. ಒಬ್ಬ ಲೇಖಕ ಇಸ್ಲಾಮಿಕ್ ಕಲ್ಚರ್, ಮುಸ್ಲಿಂ ಸಂಸ್ಕೃತಿ, ಉರ್ದು ಇವೆಲ್ಲಗಳ ಹಂಗೆ ಇಲ್ಲದೆ ಬರೆದು ಯಾವುದೋ ಒಂದು ಕಾಲಘಟ್ಟದಲ್ಲಿ ನನ್ನನ್ನು ಸಂಶಯಿಸಲಾಗ್ತಿದೆ ಅಂತ ಒಂದು ನೋವಿನ ಪದ್ಯಗಳು ಬರೆದು ಆಮೇಲೆ ಹೆಚ್ಚಾಗಿ ಉರ್ದು ಭಾಷಿಕ ಶಬ್ದಗಳನ್ನು ತಮ್ಮ ಕವಿತೆಗಳಲ್ಲಿ ಆ ಟೆಕ್ಸ್ಚರ್ ಅವುಗಳಲ್ಲಿ ಹೆಚ್ಚು ಬಳಸ್ತಾ ಬಂದು ಮತ್ತೆ ಕನ್ನಡ ನಾಡಗೀತೆ ಬರೆದ್ರು. ಈ ಗ್ರಾಫಿಕ್ ನೋಡಿ, ಇದು ಈ ಗ್ರಾಫಿಕ್ ಸುಮ್ಮನೆ ಒಬ್ಬ ಲೇಖಕ 50 ವರ್ಷ ಬರೆದ್ರೆ ಆ 50 ವರ್ಷದ ಭಾಷೆಯಲ್ಲಿ ನಡೆಯುವ ಈ ಪಲ್ಲಟ್ಗಳಿದೆಯಲ್ಲ, ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಅವನ ಒಳಗಡೆನೇ ಆದಂಥ ಒಂದು ಕ್ರಿಯೇಟಿವ್ ಪ್ರೊಸೆಸ್ನಲ್ಲ, ಅದು ಇವಾಲ್ವ್ ಒಂದು ವಿಕಸನ ಅಂತ ಅನಿಸಲ್ಲ. ಬೇರೆ ಬೇರೆ ಪ್ರೆಷರ್ಗಳು ಅವ್ರ ಮೇಲೆ ಸಿದ್ಧಲಿಂಗೇನೋ ಸಾಹಿತ್ಯ ಹಾಗೆ ಇಟ್ಟು ನೋಡಿದಾಗಲೂ ಕೂಡ ಹಂಗೆ ಅನಿಸುತ್ತೆ. ಅವುಗಳ ಹಿಂದೆ ಯಾವ ಒಂದು ಪ್ರೆಷರ್ಗಳು ಕೆಲಸ ಮಾಡಿವೆ ಅಂತ ಆಲೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಸುಮ್ಮನೆ ಭಾಷೆ ಮತ್ತು ಪದ್ಯದ ವಸ್ತು, ಪದ್ಯದ ಭಾಷೆ ಮತ್ತು ಪದ್ಯದ ದೃಷ್ಟಿಕೋನ, ಈ ಮೂರರಲ್ಲೂ ಆಗಿರುವ ಪಲ್ಲಟ್ಟುಗಳು. ನಾನು ಭಾಳ ಜನ ಬರೆದಿದ್ದಾರೆ ಕೆಲವರಿಗೆ, ನೀನು ಕುಲುಮಿನಲ್ಲಿ ಸಿಕ್ಕಾಪಟ್ಟೆ ಉರ್ದು ಪದಗಳನ್ನು ಬಳಸಿದ್ದೀಯಾ. ಅರೆ, ಉರ್ದು ಬೋರ್ಡ್ಗಳಿಗೆ ಮಸಿ ಹಾಕೋದು ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಸಣ್ಣ ಸಮಿತಿ ಮಾಡಿದ್ದಾರೆ. ಅದೇನು ಅಂದರೆ, ರೆವಿನ್ಯೂ ಇಲಾಖೆಯಲ್ಲಿರುವ ಪದಕೋಶದಲ್ಲಿರುವ ಪರ್ಷಿಯನ್ ಶಬ್ದಗಳನ್ನು ತೆಗೆಯೋದ್ರ ಬಗ್ಗೆ ಒಂದು ಸಮಿತಿ ಮಾಡಿದ್ದಾರೆ. ಅದೇನಾಗಿದೆ ನನಗೆ ಗೊತ್ತಿಲ್ಲ ಅದರ ರಿಪೋರ್ಟ್. ಸಿ, ಒಂದು ಜನಾಂಗದ ಅದು ಈ ದೇಶಕ್ಕೆ ಕೊಟ್ಟ ಯಾವ ಕಾಣಿಕೆಯನ್ನು ರದ್ದು ಮಾಡುವ, ರೇಸ್ ಮಾಡುವ, ಕಲ್ಚರಲ್ ಎರೇಸಿಂಗ್ ಇಸ್ ನಥಿಂಗ್ ಬಟ್ ಎಥ್ನಿಕ್ ಕ್ಲೀನ್ಸಿಂಗ್ನ ಒಂದು ಮುನ್ನುಡಿ. ಅದು ಎಲ್ಲದನ್ನು ಅಳಿಸೋ, ಟಿಪ್ಪು ಎಕ್ಸ್ಪ್ರೆಸ್ ಹೆಸರು ತೆಗೆದಿದ್ದ ಮುಸಲ್ಮಾನರಿಗೆ ಏನೂ ಆಗಲಿಲ್ಲ, ಆದರೆ ಒಂದು ಸಂದೇಶ ಹೋಗ್ತಿದೆ ಅಲ್ವಾ? ನೀವು ಈ ದೇಶಕ್ಕೆ ಏನೂ ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ, ಇದ್ದರೆ ಅದು ಕೇವಲ ಕೆಡುಕಿನ ಕಾಂಟ್ರಿಬ್ಯೂಷನ್ಗಳೇ, ಮತ್ತು ಒಳಿತಿದ್ರೆ ಅದನ್ನು ನಾವು ಪಕ್ಕಕ್ಕೆ ಸರಿಸ್ತೀವಿ, ಅಳಿಸ್ತೀವಿ. ಬೋರ್ಡ್ ಬಣ್ಣ ಹೊಡಿವಾಗ ಉರ್ದು ಬೋರ್ಡ್ಗೆ ಅದು ಏನು ಅನಿಸ್ತದೆ ಆ ಸಮುದಾಯಕ್ಕೆ? ಅವಾಗ ಒಳಗಿಂದಲೇ ಅದನ್ನು ಅಸೆಪ್ಟ್ ಮಾಡೋ ಒಂದು ಗುಣನೂ ಬರ್ತದೋ ಏನೋ ಗೊತ್ತಿಲ್ಲ. ಅದರಿಂದ ನಾವು ಬರೀ ಲೇಖಕರು ಏನೋ ಅನುಭವ ಕಲ್ಪನೆಗಳನ್ನು ಇಟ್ಕೊಂಡು ಮಾತ್ರ ಬರಿತಾ ಇರಲ್ಲ, ಯಾವುದೋ ಒತ್ತಡಗಳಲ್ಲಿ ಬರಿತಾ ಇರ್ತೀವಿ. ಒಡಲಾಳಕ್ಕೂ, ದೇವನೂರ ಮೊದಲ ದೇವನೂರು ಸಂಕಲನಕ್ಕೂ, ಕುಸುಮವಾಲೆಗೂ ಕಲಾತ್ಮಕವಾದ ಅದರ ಯಶಸ್ಸಿನ ಆಚೆ ಅದರ ಮುಖ್ಯ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಏನು ವ್ಯತ್ಯಾಸ?
ಮೊದಲ ಎರಡು ಕೃತಿಗಳಲ್ಲಿ ದಲಿತ ಸಂಸ್ಕೃತಿಯ ಒಳಗಡೆ ಒಂದು ಶಕ್ತಿ ಇದೆ, ಈ ಸಮುದಾಯವನ್ನು ಧಾರಣ ಮಾಡುವ ಒಂದು ಕಸುವು ಇದೆ ಅಂತ ಇಲ್ಲ ಅದರಲ್ಲಿ ಹುಡುಕಾಟ. ಮೂರನೇದರಲ್ಲಿದೆ, ಹೌದಾ? ಯಾಕಂದರೆ ವೆಸ್ಟರ್ನ್ ರ್ಯಾಷನಲಿಸಮ್ನಿಂದ ಈ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬದಲಿಸುವ ಒಂದು ದೃಷ್ಟಿಕೋನದಿಂದ ಹುಟ್ಟಿದ ಪುಸ್ತಕಗಳವು. ಆದರೆ ಆಮೇಲೆ ಇಲ್ಲ ಇಲ್ಲ, ಯಾಕಂದರೆ ಪೂರ್ವಿಕ ಮಲೆ ಮಹಾದೇಶನಿಗೆ ಅರ್ಪಿತ ಅದು. ಇಡೀ ಭಾಷೆ ಟೆಕ್ಸ್ಚರೇ ಬದಲಾಯಿಸಿದ್ರೆ ಅದರಿಂದ ನಮ್ಮ ಲೇಖಕರನ್ನ ಅವರು ಬರೆದ ಇಷ್ಟು ಕಾಲಘಟ್ಟದಲ್ಲಿ ಅವರ ವಸ್ತು, ಅವರ ಭಾಷೆ ಮತ್ತು ಅವರು ಲೋಕ ನೋಡುವ ದೃಷ್ಟಿಕೋನದಲ್ಲಿ ಆಗುವ ಪಲ್ಲಟಗಳು ಏನು, ಯಾಕೆ ಆ ಪಲ್ಲಟಗಳಾಯಿತು ಅನ್ನೋ ಹುಡುಕಾಟನ ಮಾಡಬೇಕು ಅಂತ ಅನಿಸುತ್ತೆ. ಆವಾಗ ಸರಳವಾಗಿ ನಾವು ಮೆಚ್ಚುವ ಮತ್ತು ಟೀಕಿಸುವ ಕೆಲಸ ಮಾಡಲ್ಲ ಅಂತ ಅನಿಸುತ್ತೆ. ಹೆಗ್ಗೋಡಿಗೆ ಏನಕ್ಕೆ ಹೋಗಲಿಲ್ಲ ಆಸೆ? ನನಗೆ ಒಂದು ಜಾತಿಯ ಹಿರಿಮೆಯನ್ನು ಘೋಷಿಸಿಕೊಂಡು ಮಾಡುವ ಕಾರ್ಯಕ್ರಮಗಳ ಬಗ್ಗೆ ಭಾಳ ಗೌರವ ಇದೆ. ಅದು ಯಾವುದೋ ಒಂದು ಸೆಕ್ಯುಲರ್ ಫ್ರೇಮ್ನಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದ ಐಡಿಯಾಲಜಿನೋ ನಿರ್ದಿಷ್ಟವಾದ ಸಮುದಾಯಗಳು ಇರುವಂಥ ಒಂದು ಅಂತ ಹೋದರೆ ನಾನು ಶೋಪೀಸ್ ಆಗ್ತೀನಾ ಅಂತ ಒಂದು ಚೂರು ನನಗೆ ಯಾಕೋ ಹೋಗಲಿಲ್ಲ. ನಂಗೆ ನಿಜವಾಗ್ಲೂ ಭಾಳ ಸುಬ್ಬಣ್ಣವರೇ ಕರೆದ್ರು ಅದನ್ನು, ನಾನು ಸುಬ್ಬಣ್ಣವ್ರ ಮೇಲೆ ಬಹಳ ಗೌರವದಿಂದ ಬರೆದಿರೋ ಲೇಖನದಲ್ಲಿ ದಾಖಲಿಸಿದ್ದೀನಿ, ಅದನ್ನು ದಾಖಲಿಸಿದ್ದೀನಿ. ನಮ್ಮ ದೇವನೂರು ಹೋಗಲಿಲ್ಲ, ಲಂಕೇಶ್ ಹೋದಂಗೆ ಕಾಣಲಿ, ಅದು ಭಾಳ ದೊಡ್ಡ ಬಹಿಷ್ಕಾರ ಅಂತ ಅಲ್ಲ, ಯಾಕೆ ಹೋಗ್ಬೇಕಂತ ಅನಿಸ್ಲಿಲ್ಲ ನನಗೆ. ಬಟ್ ಸುಬ್ಬಣ್ಣ ಮತ್ತು ಅವ್ರ ಚಿಂತನೆಗಳ ಮೇಲೆ ನನಗೆ ಭಾಳ ಅಭಿಮಾನ ಇದೆ. ನಾನು ಆ ಲೇಖನದಲ್ಲಿ ಬರೆದಿದ್ದೀನಿ, ನನ್ನ ಆಲೋಚನಾ ಕ್ರಮಗಳನ್ನು ಪ್ರಭಾವಿಸಿದ ಭಾಳ ಮಹತ್ವದ ಚಿಂತಕರಲ್ಲಿ ಸುಬ್ಬಣ್ಣ ಒಬ್ಬರು ಬರೆದಿದ್ದೀನಿ ನಾನು. ಸೊ ಅಲ್ಲಿನ ಕೆಲವು ಪುಸ್ತಕಗಳಿಂದ ಪ್ರಭಾವ ಪಡೆಯೋದು ಮತ್ತು ಕಾರ್ಯಕ್ರಮಕ್ಕೆ ಹೋಗೋದು ಎರಡು ಬೇರೆ, ಎರಡನೇದಷ್ಟು ಮುಖ್ಯ ಅಲ್ಲ ಅಂತ ಅನಿಸುತ್ತೆ. ಬಿಳಿಮಾವಿನ ಮರದ ಸಮಸ್ಯೆಗಳೆಲ್ಲವೂ ಅವ್ರ ಮೇಡಮ್ ಬರೆದಾಗ ಗೊತ್ತಾಯಿತು, ಅವ್ರು ಯಾರ್ಯಾರು ಅವ್ರ ಲವರ್ಸ್ ಆಗಿದ್ರು, ಯಾರ್ಯಾರು ಬಿಟ್ಟೋಗಿದ್ರು ಅಂತ. ಬಾನು ಅವಳಿಗೆ ಬರೆಯಕ್ಕೆ ಬರಲ್ಲ ಅನ್ನೋದ್ರಿಂದ ನಾನು ಉಳ್ಕೊಂಡಿದ್ದೀನಿ. ಆದರೆ ಭಾಳ ಕೇರ್ಫುಲ್ ಆಗಿ ಬಾನುವನ್ನು ಕರೆದುಕೊಂಡು ಹೋದೆ ಅಂತ ನಾನು ಎಲ್ಲೂ ಬರೀಲಿಲ್ಲ. ನೀವು ನಾನು ಬಾನು ಅಂತ ಬರೀಲಿಲ್ಲ, ನಾನು ಬಾನು ನಾನು ಅಂತಲೇ ಬರೆದಿದ್ದೀನಿ ನಾನು. ಮತ್ತು ಒಂದು ಯಶಸ್ಸಿನ ಹಿಂದೆ ಹೆಣ್ಣಿದ್ದಾಳೆ ಈ ಥರ ಅಲ್ಲ, ನಾವಿಬ್ಬರು ಜೊತೆಯಲ್ಲೇ ಹೋದೆವು, ಜೈಲಿಗೂ ಕೂಡ ಜೈಲಿಗೆ ಹೋದ್ವಿ ನಾವು, ಜೊತೆಯಲ್ಲೇ ಪ್ರವಾಸ ಮಾಡ್ತೀವಿ. ನಾನು ಕರೆದುಕೊಂಡು ಹೋದ ಅಂತ ಹೇಳಿದ ಕೂಡಲೇ ನಾನು ಸಣ್ಣವನಾಗ್ಬಿಡ್ತೀನಿ, ಅಥವಾ ಅವಳು ನನ್ನ ಕರ್ಕೊಂಡು ಹೋದ್ಲು ಅಂತ. ಆ್ಯಕ್ಚುಲಿ ಅವಳ ನನಗೇ ಹಿಡಿದಾಕೆ ಅಂತ ಅವಳ ಮೇಲೆ ಬರೆದಿರೋ ಇದು, ಪಾಣಿಗ್ರಹಣದಲ್ಲಿ ಮದುವೆನಲ್ಲಿ ಗಂಡು ಕೈ ಹಿಡಿತಾನೆ. ನಮ್ಮ ಮಧುರೈ ಮತ್ತು ಹಂಪಿಯ ದೇವಸ್ಥಾನಗಳಲ್ಲಿ ಶಿವ ಪಾರ್ವತಿಯನ್ನು ಕೈ ಹಿಡಿಯುವ ಮಧುರೈಲಂತೂ, ಮಧುರೈ ಅಲ್ಲ ಮೀನಾಕ್ಷಿ ಟೆಂಪಲ್ ಅತ್ಯಂತ ಸುಂದರವಾಗಿದೆ, ಅದು ಬೇರೆ ಪ್ರಶ್ನೆ. ಶಿಲ್ಪಿ ಸಿ ಹರಿಹರ ಇಸ್ ಫ್ರಮ್ ಮಧುರೈ ಅಂತ ತಮಿಳ್ನಾಡು, ಅವನು ಬಂದು ಬಸವಣ್ಣವರು ತೀರಿದ 40 ವರ್ಷದಲ್ಲಿ ಅವನೊಂದು ಟೆಂಪಲ್ನ ಅರ್ಚಕನಾಗ್ತಾನೆ. ಉಳ್ಳವರು ಶಿವಾಲಯ ಮಾಡುವವರಿಗೆ ವಿರುದ್ಧವಾಗಿ ಇದ್ದವನವನು, ಮತ್ತು ಬಸವಣ್ಣವ್ರ ಮೇಲೆ ರಗಳೆ ಬರೆಯುವಾಗ ಅವರು ಸಿಕ್ಕಾಪಟ್ಟೆ ಶಿವಪೂಜೆ ಲಿಂಗ ಪೂಜೆ ಮಾಡೋದನ್ನು ಬರೀತಾರೆ ಅವನು. ಟೆಂಪಲ್ ಕಲ್ಚರ್ನ ಅವನು ಬಟ್ ಆ ಟೆಂಪಲ್ ಕಲ್ಚರಲ್ಲಿ ಒಂದು ಬ್ಯೂಟಿ ಇದೆ. ಏನಂದರೆ ಆ ಪಾಣಿಗ್ರಹಣದ ಸೀನ್ ನಂಗೆ ತುಂಬ ಅದು ಎಸ್ಥೆಟಿಕ್ಸ್ ಅನ್ನಿಸ್ತು. ಮಧುರೈನಲ್ಲಿ ಕೈ ಹಿಡಿತಾ ಇರೋ ಪರ್ವತರಾಜನು ಕೈ ಕೊಡ್ತಾ ಇದ್ದ, ಕೈ ಕೊಡ್ತಾನಲ್ಲ ಕೈನ ಹಿಡ್, ಆ ಲಜ್ಜೆ ಮತ್ತು ಆ ಸುಕುಮಾರ ಸ್ಮೈಲ್ ತುಂಬ ಬ್ಯೂಟಿಫುಲ್ ಆಗಿದೆ. ಅದು ನಮ್ಮ ಹಂಪಿಯಲ್ಲೂ ಇದೆ. ಹಂಪಿ ಟೆಂಪಲ್ ಕಲ್ಯಾಣ ಮಂಟಪ ಅದು, ಅದಕ್ಕೆ ಗಿರಿಜಾ ಕಲ್ಯಾಣ ಬರೆದಿದ್ದು. ಅಲ್ಲಿ ಕೂಡ ಸಂಗಮ ಸಾಹಿತ್ಯದಲ್ಲಿ ಕಲ್ಯಾಣಗಳಿವೆ. ಅದ್ರ ಮೇಲ್ಗಡೆ ಕೂಡ ಅದು ತುಂಬ ಸುಂದರವಾಗಿದೆ, ಹೊಗೆಗೀಗೆ ಎಲ್ಲ ಹಾಕಿ ಹಾಳಾಗಿದೆ. ಮೇಲ್ಗಡೆ ಪೇಂಟಿಂಗ್ಸ್ ಇದೆ, 800 ವರ್ಷದ ಪೇಂಟಿಂಗ್ಸ್ ಇದೆ. ಅಲ್ಲೆಲ್ಲ ಪಾಣಿಗ್ರಹಣ ಮಾಡುವ ಗಂಡವನು ಬಾನು ನನಕೈ ಹಿಡಿದಾಕೆ ಅಂತಲೇ ಬರೆದಿದ್ದೀನಿ. ಸಟನ್ಲಿ ನಾನು ಯಾವುದಾದ್ರೂ ನನ್ನ ಬಿಕ್ಕಟ್ಟಿನ ಸಂದರ್ಭದಲ್ಲೆಲ್ಲ ಅವಳು ನನ್ನ ಗೆಳತಿಯೇ, ಸಂಗಾತಿಯೇ ಆಗಿದ್ದಾಳೆ. ಹೆಂಡತಿ ಹೆಂಡತಿ ಗಂಡ ಶಬ್ದಗಳು ಅಷ್ಟು ಸರಿಯಲ್ಲ, ಶಿವಸುಂದರಿಗೆ ಅದು ಅರ್ಥವಾಗಲ್ಲ, ಮದುವೆ ಆಗಿಲ್ಲ ಅವರು. ಯಾವ್ದ ಮೇಲೆ ಆದ್ರೂ ಪ್ರಶ್ನೆ ಕೇಳಿ, ಇದ್ರ ಮೇಲೆ ಪ್ರಶ್ನೆ ಕೇಳಂಗಿಲ್ಲ. ಬಟ್ ಶಾಕಿಂಗ್ ಟು ಮೀ ಈಸ್ ಕನ್ನಡದ ಕೆಲವು ಪ್ರಮುಖ ಲೇಖಕರು 600 ಪುಟದ ಆತ್ಮಕಥನ ಬರೆದು ತಮ್ಮ ಹೆಂಡತಿ ಬಗ್ಗೆ ಒಂದು ಲೈನ್ ಇಲ್ಲದೆ ಇರುವಂತಹ ಆತ್ಮಕಥನಗಳಿವೆ. ಅದು ಕಲ್ಚರಲಿ ಶಾಕಿಂಗ್. ನನಗೆ ನಾವಿಬ್ರು ಹಾಗೆ ಜೀವನ ಮಾಡಿದ್ವಿ, ನಾವಿಬ್ರು ಪ್ರವಾಸ ಹೋಗ್ತೀವಿ. ಸರ್ ಸರ್ ಪ್ಲೀಸ್. ಹಾಂ,
ನಾನು ವಿಷಯ ಬಂದಿದ್ದಕ್ಕೆ ನನಗೆ ನೆನಪಾಯಿತು. ನೀವು ಒಂದ್ ಕಡೆ ಬರೀತೀರಾ, ಎಲ್ಲರೂ ಗಾಡಿಗಳಲ್ಲಿ ಬೈಕ್ಗಳಲ್ಲಿ ಗಂಡ್ಸು ಬೈಕ್ ರೈಡ್ ಮಾಡ್ತಾ ಇರ್ತಾನೆ, ಹಿಂದ್ಗಡೆ ಕುತ್ಕೊಂಡಿರ್ತಾರೆ. ನಾನು ನನ್ನ ಹೆಂಡತಿನ ರೈಡ್ ಮಾಡಕ್ ಬಿಟ್ಟು ನಾನು ಹಿಂದೆ ಕುತ್ಕೊಂಡಿರ್ತೀನಿ. ನನಗೆ ಎಷ್ಟು ಪ್ರಭಾವ ಬೀರಿದೆ ಅಂದ್ರೆ, ಈಗ ನಾನು ಆರಾಮಾಗಿ ಇನ್ನೊಂದು ಏನಾಗಿದೆ ಅಂದ್ರೆ, ನಾನು ಅವಳಿಗೆ ಮೂರು ಸಲ ಬೆಳೆಸಿದ್ನ, ಅವಳು ಒಂದು ಸಲ ಬೆಳೆಸಿಲ್ಲ. ಬಟ್ ಸಡನ್ಲಿ ಒಂದು ಲ್ಯಾಂಬರ್ಟ ವೆಸ್ಪಾ ಪದ್ಯ ಬರೆದ್ರಲ್ಲ ಹೆಣ್ಣಿನ ಹೆಸರಲ್ಲಿ ತೇಜಸ್ವಿ, ನರಕಕ್ಕಾದ್ರೂ ನಳಿನ ದೇಶ ಅದು ತೇಜಸ್ವಿ ಸೊಂಟ ತಪ್ಪಿಕೊಂಡು ಆ ಪದ್ಯ. ನಾನು ಸುಮ್ಮನೆ ಬಾನು ಹಿಂದ್ಗಡೆ ಬರುವಾಗ ಜನ ವಿಚಿತ್ರವಾಗಿ ನೋಡೋದನ್ನು ನೋಡಿದೆ. ಅಂದರೆ ಮೆಂಟಾಲಿಟಿನ ನನ್ನ ಮಗಳು ಇಲ್ಲಿ ಡಾಕ್ಟರ್ ಇದ್ದಾಳೆ, ಅವಳು ಹಿಂದೆ ಬಿಡದಿ ಹಾಸ್ಪಿಟ್ಲಿಂದ ಮನೆಗೆ ಬರುವಾಗ ಅರ್ಜೆಂಟಿಗೆ ಯಾವುದಾದ್ರೂ ಹುಡುಗನ ಕಾರನ್ನು ಇವಳು ಓವರ್ಟೇಕ್ ಮಾಡಿದ್ರೆ ಅವನು ಇಲ್ಲದೇ ಇರೋ ರೋಷದಲ್ಲಿ ಓಟ್. ಅವಳು ಹೇಳವಳು, ಏನು ಪಾಪ ನಿಮ್ಮ ರೋಗ ಗಂಡಸ್ರದ್ದು ಅಲ್ಲಮ್ಮ, ನನ್ನನ್ನು ಯಾಕೆ ಇಲ್ಲ ನಿಮ್ಮ ಪುರುಷ. ಅವಾಗ ಅವಮಾನ ಆಗಿದೆ ಮೀಸೆ ಹೊತ್ತೆ ಗಂಡಸಿಗೆ, ಒಂದು ಹೆಣ್ಮಗಳು. ನನ್ನ ಬಾನು ನನ್ನ ಹಿಂದ್ಗಡೆ ಕೂತ್ರೆ ಸರ್ ಭಾಳ ಮಜಾ ಇರ್ತದೆ, ಲೋಕ ನೋಡ್ಕೊಂಡು ಹೋಗೋದು ಅದೆಲ್ಲ ಅನುಕೂಲ ಇದೆ. ಆ ವಿಷಯದಲ್ಲಿ ನಾನು ಸಮಾನತವಾದಿ ಎಲ್ಲ ಸ್ವಾರ್ಥಿನೂ ಹೌದು, ಯಾಕೆ ಲೋಕ ನೋಡ್ಬೋದು. ಮನುಷ್ಯರಲ್ಲಿ ಯಾವುದೋ ಒಂದು ಮಾದರಿ ಮೇನ್ ಸ್ಟ್ರೀಮ್ನಲ್ಲಿ ಬರಬೇಕು, ಎಲ್ಲರೂ ಆ ಥರ ಬರಬೇಕು ಅಂತ ಅಪೇಕ್ಷೆ ಇಟ್ಕೋಬೇಕಾಗಿಲ್ಲ. ಬೇರೆ ಬೇರೆ ಮನಸ್ಸುಗಳು ಬೇರೆ ಬೇರೆ ಮಾದರಿಗಳನ್ನು ಸೃಷ್ಟಿ ಮಾಡಿವೆ, ಮತ್ತು ಒಬ್ಬನೇ ಲೇಖಕನಲ್ಲಿ ಬೇರೆ ಬೇರೆ ಮಾದರಿಗಳು ಕೂಡ ಇವೆ. ನನಗೆ ಗೊತ್ತಿಲ್ಲ, ನನ್ನ ಭಾಳ ಪ್ರಿಯವಾದ ಪುಸ್ತಕ ಅನಂತಮೂರ್ತಿಯವರೆಲ್ಲ ಕುರ್ತಕೋಟಿಯವರ ಸಾಹಿತ್ಯ ಮತ್ತು ಯುಗಧರ್ಮ ಬಂದಾಗ ಅದನ್ನು ಕೈಲಿಟ್ಕೊಂಡು ಓಡಾಡೋದೇ ಒಂದು ಒಂದು ನಾವು ಮುಂದುವರೆದಿದ್ದೀನಿ ಆಲೋಚನೆಯಲ್ಲಿ ಅಂತ ಹೇಳುವಂಥ ಒಂದು ರೀತಿ ಇತ್ತು ಅಂತ. ನಾವು ಎಮ್ ಎ ಮುಗಿಸ್ ಬಂದಾಗ ಅಮೃತ ಮತ್ತು ಗರುಡ ಆಗಿತ್ತು, ಆಮೇಲೆ ಸಾಹಿತ್ಯ ಕಥನ, ನನ್ನ ಪ್ರಕಾರ ಸಾಹಿತ್ಯ ಕಥನ ಅವರ ಅತ್ಯುತ್ತಮ ಕೃತಿ. ಆಮೇಲೆ ಅವರು ಅಲ್ಲಂಬರವ ಮೇಲೆ ಬರೆದ ಪುಸ್ತಕ ಇದೆಯಲ್ಲ ಶೈವ ಪ್ರತಿಭೆ, ಅದ್ಮೇಲೆ ಭಾಳ ಕ್ರಿಟಿಕಲ್ ಆದ ಒಂದು ಲೇಖನ ಬರೆದೆ, ಅದ್ರ ಭಾಷಣ ಕೂಡ ಬೆಂಗಳೂರಲ್ಲಿ ಮಾಡಿದಾಗ ಕೀರಂ ನನ್ನ ಮೇಲೆ ದೈಹಿಕ ಹಲ್ಲೆಯಿಂದ ಚೂರು ಚೂರು ಬಚಾವಾದೆ. ಒಂದು ಬಗೆಯ ಪ್ರದರ್ಶನ ಇದೆಯಾ ಅಂತ ನಂಗೆ ಸ್ವಲ್ಪ ಡೌಟ್ ಬರ್ತಾ ಇತ್ತು. ಬಟ್ ಶಶಿ ಏನಂದರೆ, ಬೇರೆ ಬೇರೆ ಒಂದು ಪರ್ವತ ಶ್ರೇಣಿನಲ್ಲಿ ಶಿಖರಗಳಿರ್ತದೆ, ಬೆಟ್ಟಗಳಿರ್ತದೆ, ಬೇರೆ ಬೇರೆ ಅವೆಲ್ಲ ಸೇರಿ ಅದರ ಬ್ಯೂಟಿ. ಕುರ್ತಕೋಟಿ ನನ್ನ ಭಾಳ ಇಷ್ಟವಾದ ಎಂ ಜಿ ಕೃಷ್ಣಮೂರ್ತಿಗಳು ಬೇಗ ತೀರ್ಕೊಂಡ್ಬಿಟ್ರು, ಅವರು ಕನ್ನಡದ ಆರ್ ಕೆ ಮಣಿಪಾಲ, ಅವೆಲ್ಲ ಬೇರೆ ಬೇರೆ ಮಾದರಿಗಳಿವೆ ಕನ್ನಡದಲ್ಲಿ. ಅವೆಲ್ಲವೂ ಒಂಥರ ವಿಮರ್ಶಾ ಬಹುತ್ವ ಅನ್ನೋದಾದರೆ ಅವೆಲ್ಲವೂ ಕನ್ನಡ ವಿಮರ್ಶಾ ಬಹುತ್ವವನ್ನು ಮಾಡಿವೆ. ಅದರಿಂದ ಯಾವುದೋ ಒಂದು ಮಾದರಿ ಒಂದು ವಿಮರ್ಶಕ ಭಾಳ ಗ್ರೇಟ್ ಅಂತ ನಾವು ಹೇಳಲೇಬಾರ್ದು ಅಂತ ಅನಿಸುತ್ತೆ. ಮತ್ತು ಒಂದು ಮೊದಲ ಪುಸ್ತಕದ ಹಾಗೆ ಕೊನೆ ಪುಸ್ತಕನೂ ಬರಿಬೇಕಾಗಿಲ್ಲ. ಬಟ್ ಇದು ನಿಜ ಆಯ್ತು ಏನಂದರೆ, ಲಿಟ್ರೇಚರ್ನ ಯಾವುದೇ ಸಮಾಜದ ದೊಡ್ಡ ಭಾರ ಇಲ್ಲದೆ ಕೇವಲ ಲಿಟ್ರರಿಯಾಗಿ ನೋಡಬೇಕು ಅಂತ ನನ್ನ ಗುರುಗಳು ಕಲಿಸಿದ್ರು. ಬಿಕಾಸ್ ದಿ ಬಿಲಾಂಗ್ಸ್ ಟು ನವ್ಯ ಟ್ರೆಡಿಷನ್, ಅದು ಆ ದಾರಿ ನಂದಲ್ಲ ಅಂತ ನನಗೆ ಬಹಳ ಬೇಗ ಗೊತ್ತಾಯಿತು. ಯಾಕಂದರೆ ಪ್ರತಿ ಸಂಸ್ಕೃತಿನಲ್ಲೇ ಕೇವಲ ಲಿಟ್ರರಿಯಾಗಿ ಬರೆಯೋದು ನನ್ನ ಉದ್ದೇಶ ಅಲ್ಲ ಅಂತ. ಸೊ ನಂತರದ ಸಂಕಲನಗಳನ್ನು ನೋಡಿ ಅವು ಬರೀ ಲಿಟ್ರೇಚರ್ ಮೇಲೆಲ್ಲ ಬೇರೆ ಬೇರೆ ಮಿಕ್ಸಪ್ ಆಗಿಬಿಟ್ಟಿವೆ. ಅದು ಕನ್ನಡ ವಿಮರ್ಶೆ ತೆಗೆದುಕೊಂಡಂಥ ಒಂದು ಹೊಸ ಹಾದಿ ಅದು. ಒಂದು ಕಷ್ಟ, ನಮ್ಮ ಕಾಲದಲ್ಲಿ ಭಾಳ ಗ್ರೇಟ್ ಕ್ರಿಟಿಕ್ಸ್ ಅಂತ ಬರೆದಿರೋರು ಪುಸ್ತಕಗಳನ್ನು ಓದೋಕೆ ಆಗಲ್ಲ ಈಗ. ಯಾಕೆ ಇದು ಬರವಣಿಗೆ ಸಾವು ಅಂತ ಸಾಯ್ಬೇಕು ನಾವು. ನಮ್ಮ ಪುಸ್ತಕಗಳು, ನಾವು ಬರೆದ ಪುಸ್ತಕಗಳು ಇನ್ನೊಂದು ತಲೆಮಾರಿಗೆ ಅಥವಾ ನಮಗೇನೆ ಕೆಡ್ಕೊಂತಿಸ್ಬೇಕು, ಯಾಕಂದರೆ ಹಾಗೆ ಹೋಗ್ತಾ ಇರ್ತದೆ ಕನ್ನಡ ಚಿಂತನೆ ಮುಂದಕ್ಕೆ ಅಂತ. ಲಿಟ್ರ್ ಕ್ರಿಟಿಸಮ್ ಇವತ್ತು ಯಾರು ಓದ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಹೆಚ್ಚು ಅಕಾಡೆಮಿಕ್ ಮತ್ತು ಕ್ಲಾಸು ಬರೆದವರೆಲ್ಲ ಮೇಸ್ಟ್ರುಗಳು ನೋಡಿ. ಅದಕ್ಕೆ ಸುಬ್ರಹ್ಮಣ್ಯ ಬರೆದರ ವಿಮರ್ಶೆ ಬೇರೆ ಥರ ಇದೆ ಅದು. ಅಥವಾ ಇನ್ಯಾರು ರಾಜಮನೆ ಬೇರೆ ಕ್ಷೇತ್ರದಿಂದ ಬಂದು ವಿಮರ್ಶೆ ಬರೆದು ಜಿ ರಾಜಶೇಖರ್, ಎಕ್ಸಾಕ್ಟ್ಲಿ. ಸೊ ಒಂದು ಕ್ಲಾಸ್ ರೂಮ್ ಪ್ರೊಡಕ್ಷನ್, ತರಗತಿನಲ್ಲಿ ಪಾಠ ಮಾಡ್ತೀನಿ ಆದರೆ ಇನ್ನೊಂದು ರಿಪ್ಲಿಕಾ ನಾನು ಪುಸ್ತಕ ಮಾಡ್ತಿರ್ತೀನಲ್ಲ, ಅದಕ್ಕೆ ಬೇಗ ಅದಕ್ಕೆ ಸಾವು ಬಂತು ಅಂತ ಕಾಣ್ತದೆ. ಸಾಯಬೇಕು ಒಂದು ಒಂದು ನಿರ್ದಿಷ್ಟ ಮಾದರಿ, ಆಮೇಲೆ ಇನ್ನೊಂದು ಮಾದರಿ ಹುಟ್ಟಬೇಕು ಅಂತ ನಾನು ಬಯಸ್ತೇನೆ. ಬಟ್ ನಾನು ಈಗ ಲಿಟ್ರರಿ ಕ್ರಿಟಿಸಮ್ ಬರೆಯೋಕ್ಕಾಗಲ್ಲ, ನನಗೀಗ ಅಷ್ಟು ತನ್ಮಯವಾಗಿ ಬರೆಯೋಕ್ಕಾಗಲ್ಲ. ಬರೆದಿದ್ರಲ್ಲೂ ಭಾಳ ದೊಡ್ಡದು ಬರೆದಿಲ್ಲ ಅಂತ ನನ್ನ ಗೆಳೆಯರು ಸರಿಯಾಗಿ ಹೇಳಿದ್ದಾರೆ. ನನಗೆ ಈ ಸಂಸ್ಕೃತಿ ಮೇಲೆ ಬರೆದ ಮಾಡಿದ ಬರಹ, ಯಾಕಂದರೆ ಡೈರೆಕ್ಟಾಗಿ ಜನರನ್ನು, ಅವ್ರ ಜೀವನವನ್ನು, ಆಚರಣಾ ಲೋಕಗಳನ್ನು, ನನ್ನ ಪ್ರಕಾರ ಕರ್ನಾಟಕದ ಸಂಸ್ಕೃತಿಯನ್ನು ನಾವು ಮ್ಯೂಸಿಕ್ ಇಲ್ಲದೆ ಭಾಳ ಕಳ್ಕೊಂಬಿಟ್ಟಿವಿ ಅಂತ. ಯಾಕಂದರೆ ನಾನು ಮಾಡಿದ ಅಷ್ಟೂ ಪಂಥಗಳಲ್ಲಿ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಮ್ಯೂಸಿಕ್, ಫಿಲಾಸಫಿ,
ಲಿಟ್ರೇಚರ್ ಆ್ಯಂಡ್ ರಿಚುವಲ್ಸ್. ಇವು ಕರ್ನಾಟಕ ಸಂಸ್ಕೃತಿಯ ಭಾಳ ಇಂಪಾರ್ಟೆಂಟ್ ಆದ ನಾಲ್ಕು ಘಟಕಗಳು ಸೇರಿ ನಮ್ಮ ಪಂಥಗಳಾಗಿವೆ. ಆ ಕಾರಣಕ್ಕಾಗಿ ಭಾಳ ಕಲರ್ಫುಲ್ ಆಗಿವೆ. ನವ್ಯದವರ ಸಮಸ್ಯೆ ಏನು ಅಂದರೆ ಈ ಎಲ್ಲ ಜನಪ್ರಿಯ ಲೋಕಗಳನ್ನು ಡಿಸ್ಕನೆಕ್ಟ್ ಮಾಡಿದರು. ಅವರು ಕಂಬಾರರಿಗೆ ಹಾಡಕ್ಕೆ ಕೊಡ್ತಿರ್ಲಿಲ್ವಂತೆ. ಹಾಡಿನ ವಿರೋಧಿಗಳಾಗಿದ್ದರು ಅವರು. ನಮ್ಮ ರಾಮಚಂದ್ರ ಶರ್ಮಾ ಇವರೆಲ್ಲ ಹಾಡು ಕಾವ್ಯದೊಳಗೆ ಬರದಂತೆ ಕಾವಲು ಕಾಯದ ಕೆಲಸ ಮಾಡಿದ್ದಾರೆ 20-30 ವರ್ಷ. ಬಟ್ ಹಾಡು ನಮ್ಮ ಹಾಡೇ ಪರಿಭಾಷೆ. ನಾವು ಅನೇಕ ಸಲ ಸಾಹಿತ್ಯ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಗುರುಪಂಥಗಳಲ್ಲಿ, ಏ ನಿಮ್ಮ ಗುರುವಿನ ಮಹತ್ವ ಹೆಂಗ್ರಪ್ಪ ಸ್ವಲ್ಪ ಹೇಳ್ರಿ ಅಂದ್ಕೊಳ್ಳೆ, ಗುರುವಿನ ಮಹತ್ವ ಹೇಗೆಂದರೆ ಅಂತ ಹೇಳ್ತಿರ್ಲಿಲ್ಲ. ಅವರನ್ನು ಹಾಡ್ಬಿಡೋರು. ಹಾಡು ಅವರ ಭಾಷೆ. ಹಾಡು ನಮ್ಮ ಸಂಸ್ಕೃತಿಯ ಒಳಗಡೆ ಇದೆ. ಹಾಡಿನೊಳಗೆ ಲಿಟ್ರೇಚರ್ ಇದೆ, ಫಿಲಾಸಫಿ ಇದೆ ಮತ್ತು ರಿಚುವಲ್ ಇದೆ. ಹೀಗಾಗಿ ಲಿಟ್ರರಿ ಕ್ರಿಟಿಸಮ್ನಿಂದ, ಪುಸ್ತಕಕ್ಕೆ ಅಂಟಿಕೊಂಡು ಬರೆಯುವ ಲಿಟ್ರರಿ ಕ್ರಿಟಿಸಮ್ನಿಂದ ಹೊರಗಡೆ ಬಂದಿದ್ದು ನನಗೊಂದು ವೈಯಕ್ತಿಕ ಬಿಡುಗಡೆ ಅದು. ಐ ಥಿಂಕ್ ಐ ಕಾಂಟ್ ಗೋ ಬ್ಯಾಕ್ ನೌ.